ಪ್ರಿಯ ಮಿತ್ರರೇ ಇವತ್ತು ನಾವು ಭಾಳ ಚಿಕ್ಕ ವಿಡಿಯೋ ಇದು ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಸಂತತಿ ಮತ್ತು ಸಂಕಥನ ಅಂತೇಳಿ ನಮ್ಮ ಅಧ್ಯಯನಕ್ಕಿದೆ ಆ ಸಂತತಿ ಸಂಕ ಸಂಕಥನದ ಒಂದನೇ ಭಾಗವನ್ನು ನಾವು ಅಧ್ಯಯನ ಮಾಡಿಕೊಂಡು ಬರೋಣ ಇದರ ಸ್ವರೂಪ ಮತ್ತು ವ್ಯಾಪ್ತಿಯ ಮಾಹಿತಿ ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ತಮಗೆ ಲಭ್ಯ ಆಗ್ತದೆ ನಾನು ಪ್ರೊಫೆಸರ್ ಮಲ್ಲಪ್ಪ ಹೊಸೂರ್ ತಿರುಳುಗನ್ನಡ ಚಾವಡಿಯಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸಂತತಿ ಸಂಕಥನ ಎನ್ನುವಂತಹ ಪರಿಕಲ್ಪನೆ ಏನಿದೆ ಇದರಲ್ಲಿ ಪ್ರಸ್ತುತ ವಿಡಿಯೋದೊಳಗೆ ನಾವು ಅಧ್ಯಯನ ಮಾಡ್ತಾ ಇರೋದು ಸಂಕಥನ ಅನ್ನುವಂಥ ಪರಿಕಲ್ಪನೆಯ ಬಗ್ಗೆ ಮಾತ್ರ ವಿದ್ಯಾರ್ಥಿಗಳೇ ಈ ಸಂಕಥನ ಪರಿಕಲ್ಪನೆಯನ್ನು ನಾವು ವಿಸ್ತಾರವಾಗಿ ಅಧ್ಯಯನ ಮಾಡಬೇಕಾದ್ರೆ ಕೆಲವೊಂದು ಕೃತಿಗಳನ್ನು ನಾವು ನೋಡಬೇಕಾಗ್ತದೆ ಭಾಳ ಭಾಳ ವಿಸ್ತಾರವಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಆ ಒಂದು ಪುಸ್ತಕದಲ್ಲಿ ನಮ್ಮ ನೋಡೋದಕ್ಕೆ ನೋಡಬಹುದು ನಾವು ಅಂತ ಅನ್ನಿಸ್ತೇವೆ ನನಗೆ ಪ್ರಸ್ತುತ ನಾನು ಈ ವಿಡಿಯೋವನ್ನು ಓ ಓಯಲ್ ನಾಗಭೂಷಣ್ ಸ್ವಾಮಿ ಸರ್ ಅವರ ವಿಮರ್ಶೆಯ ಪರಿಭಾಷೆ ಈ ಪುಸ್ತಕವನ್ನು ನೋಡಿಕೊಂಡು ಮಾಡ್ತಾ ಇದ್ದೇನೆ ಸಾಧ್ಯವಾದಷ್ಟು ಈ ಪರಿಕಲ್ಪನೆಯನ್ನು ಪರೀಕ್ಷೆಗೆ ಅನುಕೂಲವಾಗುವ ರೀತಿಯೊಳಗ ಅರ್ಥೈಸಿಕೊಳ್ಳುವ ರೀತಿಯೊಳಗ ಈ ವಿಡಿಯೋವನ್ನು ಮಾಡಿದ್ದೇನೆ ಹೆಚ್ಚಿನ ಮಾಹಿತಿಯನ್ನು ಸಿ ಎನ್ ರಾಮಚಂದ್ರಾವ್ ಸಿ ಎನ್ ರಾಮಚಂದ್ರನ್ ಅವರು ಪ್ರಜಾವಾಣಿ ಪತ್ರಿಕೆಯೊಳಗ ಫೆಬ್ರವರಿ ಇಪ್ಪತ್ತೆರಡು ಮತ್ತು ಮಾರ್ಚ್ ಒಂದರ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವ ಪತ್ರಿಕೆಯೊಳಗ ಅವರು ಒಂದು ಲೇಖನಗಳನ್ನು ಬರೆದಿದ್ದರು ಅವುಗಳನ್ನು ನೀವು ನೋಡಿಕೊಂಡು ಬರಬಹುದು ಪ್ರಮುಖ ಸಾಹಿತ್ಯಿಕ ಸಾಂಸ್ಕೃತಿಕ ಪರಿಕಲ್ಪನೆಗಳು ಎನ್ನುವಂತಹ ಒಂದು ಶೀರ್ಷಿಕೆ ಅಡಿಯೊಳಗ ಇನ್ನು ಮಾಲ್ಕಮ್ ಕಾಲ್ಥಾರ್ರ್ ಅವರು ಬರ್ತಾರೆ ಇವರು ಆನ್ ಇಂಟ್ರೊಡಕ್ಷನ್ ಆಫ್ ಡಿಸ್ಕೋರ್ಸ್ ಅನಲೈಸಿಸ್ ಅನ್ನುವಂತಹ ಪುಸ್ತಕವನ್ನು ಬರೀತಾರೆ ಇದನ್ನು ಇಲ್ಲಿ ನಾವು ಆರಂಭದಲ್ಲಿ ಯಾಕೆ ಕೊಟ್ಟೆ ಅಂತಂದರೆ ಎಷ್ಟೋ ಸಾರಿ ಈ ಪುಸ್ತಕಗಳ ಹೆಸರನ್ನು ಕೂಡ ಕೇಳ್ತಾರೆ ಯಾಕಂದ್ರೆ ನಮಗೆ ಅಧಿಕೃತವಾಗಿ ಸಿಗುವಂಥ ಪುಸ್ತಕ ಸಿ ಎನ್ ರಾಮಚಂದ್ರರಾವ್ ಅವರ ಪುಸ್ತಕ ಆಗಿರ್ಬೋದು ಓ ಎಲ್ ನಾಗಕೃಷ್ಣ ಸ್ವಾಮಿಯವರ ಪುಸ್ತಕ ಆಗಿರ್ಬೋದು ಕೆಲವೇ ಕೆಲವು ಬೆರಳೆಣಕ್ಕೆ ಎಷ್ಟು ಪುಸ್ತಕಗಳು ನಮ್ಮ ಕನ್ನಡದ ಒಂದು ಸಾರಸ್ವ ತೂಕದಲ್ಲಿ ದೊರೆಯುವಂತಹ ಪುಸ್ತಕಗಳು ಆಗ್ತವೆ ಹಾಗಾಗಿ ಈ ಪುಸ್ತಕಗಳನ್ನು ಕೇಳುವಂಥ ಸಾಧ್ಯತೆಯೂ ಕೂಡ ಹೆಚ್ಚಿರ್ತದೆ ಹಾಗಾಗಿ ಮಾಲ್ಕಮ್ ಕಾಲ್ಥಾರ್ಡ್ ಅನ್ನುವಂತಹ ಒಬ್ಬ ವಿಮರ್ಶಕರು ಆ್ಯನ್ ಇಂಟ್ರಡಕ್ಷನ್ ಆಫ್ ಡಿಸ್ಕೋರ್ಸ್ ಅನಾಲಿಸ್ ಅಂತೇಳಿ ಒಂದು ಪುಸ್ತಕವನ್ನು ಬರೆದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇದರಲ್ಲಿ ಈ ಡಿಸ್ಕೋರ್ಸ್ ಎನ್ನುವಂತಹ ಅಥವಾ ಸಂಕಥನ ಎನ್ನುವಂತಹ ಒಂದು ಪದದ ವಿಸ್ತಾರವಾಗಿರ್ತಕ್ಕಂತಹ ಈ ಪರಿಕಲ್ಪನೆಯನ್ನು ವಿಸ್ತಾರವಾಗಿ ತಿಳಿಸುವಂಥ ಪ್ರಯತ್ನವನ್ನು ಲೇಖಕರು ಮಾಡಿದ್ದಾರೆ ಇನ್ನು ಗಿಲಿಯನ್ ಬ್ರೌನ್ ಆ್ಯಂಡ್ ಜಾರ್ಜ್ ಜೂಲೇ ಅಂತ ಇವರು ಇವರು ಈ ರೀತಿ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ ಡಿಸ್ಕೋರ್ಸ್ ಅನಲೈಸಿಸ್ ಅಂತ ತಿಳ್ಕೊಂಡು ಈ ಒಂದು ಸಂಕಥನದ ಒಂದು ಅನಲೈಸ್ ವಿಶ್ಲೇಷಣೆಯ ಒಂದು ಅಂಶಗಳು ಈ ಒಂದು ಪುಸ್ತಕದಲ್ಲಿ ನಮಗೆ ವಿಸ್ತಾರವಾಗಿ ನೋಡೋದಕ್ಕೆ ಸಿಗ್ತವೆ ಪ್ರಸ್ತುತ ಪುಸ್ತಕ ಸಾವಿರದ ಒಂಬೈನೂರ ಎಂಬತ್ತ್ ಮೂರನೇ ಇಸ್ವಿಯೊಳಗ ಬಂದಿರತಕ್ಕಂಥದ್ದು ನಾಲ್ಕನೇ ಪುಸ್ತಕ ವೆಂಡೆಲ್ ವಿ ಹ್ಯಾರೀಸ್ ಅಂತ ಇವರು ಇಂಟರ್ಪ್ರೆಟಿವ್ ಆಕ್ಟ್ಸ್ ಅಂತ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ಕೃತಿಯನ್ನು ಕೊಟ್ಟರು ಇವುಗಳನ್ನು ಕೂಡ ನಾವು ನೋಡೋದ್ರ ಮೂಲಕ ಈ ಸಂಕಥನ ಅಥವಾ ಡಿಸ್ಕೋರ್ಸ್ ಅನ್ನುವಂತಹ ಒಂದು ಪರಿಕಲ್ಪನೆ ಏನಿದೆ ಇದನ್ನು ನಾವು ವಿಸ್ತಾರವಾಗಿ ತಿಳಿದುಕೊಳ್ಳಬಹುದು ವಿದ್ಯಾರ್ಥಿಗಳೇ ಹಾಗಿದ್ರೆ ಈ ಸಂಕಥನ ಅಥವಾ ಈ ಡಿಸ್ಕೋರ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನು ಪರಿಕಲ್ಪನೆ ಇದೆ ಇದರ ಅರ್ಥ ಏನು ಈ ಅರ್ಥದ ಉದ್ದೇಶ ಏನು ಈ ಪದದ ಅರ್ಥ ಏನು ಈ ಪದದ ಉದ್ದೇಶ ಏನು ಅನ್ನೋದನ್ನು ನಾವು ಸಿಕ್ಕ ಮಾಹಿತಿಯ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳೋಣ ಇದಕ್ಕೆ ನಾಲ್ಕು ಮುಖ್ಯವಾದ ಅರ್ಥಗಳಿವೆ ಒಂದು ನಿಘಂಟಿನ ಅರ್ಥ ಸಂಕಥನದ ಬಗ್ಗೆ ಡಿಸ್ಕೋರ್ಸ್ ಬಗ್ಗೆ ಏನು ಹೇಳ್ತದೆ ಅಂತಂದರೆ ಏನನ್ನಾದರೂ ತಿಳಿ ಹೇಳಲು ಅಥವಾ ವಿವರಿಸಲು ಬಳಸಲ್ ಬಳಸುವ ಗಂಭೀರವಾದ ಮಾತು ಅಥವಾ ಬರವಣಿಗೆಯ ಘಟಕವೇ ಡಿಸ್ಕೋರ್ಸ್ ಅಥವಾ ಸಂಕಥನ ತಿಳ್ಕೊಂಡು ಅವ್ರು ಹೇಳ್ತಾರೆ ಇಲ್ಲಿ ನೋಡ್ರಿ ಈ ಬರವಣಿಗೆ ಅಥವಾ ಗಂಭೀರವಾದ ಮಾತು ಈ ಗಂಭೀರವಾದ ಮಾತು ಅಥವಾ ಬರವಣಿಗೆ ಇದು ಏನು ಮಾಡಬೇಕು ಅಂತಂದರೆ ಏನನ್ನಾದರೂ ವಿವರಿಸಬೇಕು ಯಾತಕ್ಕೋಸ್ಕರ ವಿವರಿಸಬೇಕದು ನಮಗೆ ಶ್ರೋತೃಗಳಿಗೆ ತಿಳಿಸುವುದಕ್ಕೋಸ್ಕರ ಅದು ವಿವರಿಸ್ತದೆ ವಿವರಣೆ ಅನ್ನುವಂಥದ್ದು ಸಾಮಾನ್ಯವಾಗಿ ಇನ್ನೊಬ್ಬರನ್ನು ಇನ್ನೊಬ್ಬರಿಗೆ ಅರ್ಥೈಸ್ಕೊಳ್ಳೋದಕ್ಕೋಸ್ಕರ ಮಾಡುವಂತಹ ಅರ್ಥೈಸುವುದಕ್ಕೋಸ್ಕರ ಮಾಡುವಂತಹ ಒಂದು ಭಾಷಾಂಶ ಆಗಿರೋದ್ರಿಂದ ಈ ನಿಘಂಟು ಏನು ಹೇಳ್ತದೆ ಸಂಕಥನ ಅನ್ನುವಂಥದ್ದು ಏನಿದು ಗಂಭೀರವಾದ ಮಾತು ಅಥವಾ ಬರವಣಿಗೆಯ ಘಟಕ ಯಾತಕ್ಕೋಸ್ಕರ ಗಂಭೀರವಾದ ಮಾತು ಅಂತಂದರೆ ಈ ಒಂದು ಗಂಭೀರವಾದ ಮಾತು ಶ್ರೋತೃಗಳಿಗೆ ಒಂದು ವಿಷಯವನ್ನು ತಿಳುಹಿ ತಿಳಿಸ್ ತಿಳಿಸಲು ಅಥವಾ ವಿವರಿಸಲು ಬಳಕೆಗೊಳ್ಳುತ್ತದೆ ಅಂಥೇಳಿ ನಿಘಂಟು ಅದರ ಬಗ್ಗೆ ಹೇಳ್ತದೆ ನಿರ್ದಿಷ್ಟ ಸಂದರ್ಭದಲ್ಲಿ ಬಳಕೆಯಾಗುವ ಭಾಷೆ ಮತ್ತು ವಿಷಯದ ಸ್ವರೂಪ ಇದು ಎರಡನೇ ಅಂಶ ಆಗ್ತದೆ ನಿರ್ದಿಷ್ಟ ಸಂದರ್ಭ ಎಲ್ಲ ಸಂದರ್ಭದಲ್ಲಿ ವಿವರಣೆ ಎನ್ನುವಂಥದ್ದಲ್ಲ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಸಂದರ್ಭ ಇರಬೇಕು ನಿರ್ದಿಷ್ಟವಾದ ಸಂದರ್ಭ ಇರಬೇಕು ಆ ನಿರ್ದಿಷ್ಟವಾದ ಸಂದರ್ಭದಲ್ಲಿ ಬಳಕೆಯಾಗುವ ಭಾಷೆ ಮತ್ತು ವಿಷಯದ ಸ್ವರೂಪವನ್ನು ಕುರಿತು ತಿಳಿಸುವಂತಹ ಶಬ್ದವೇ ಅದು ಡಿಸ್ಕೋರ್ಸ್ ಅನ್ನುವಂಥ ಅರ್ಥ ಇದರಲ್ಲಿ ಬರ್ತದೆ ನೋಡ್ರಿ ಎಲ್ಲಾ ಸಂದರ್ಭಗಳಲ್ಲಿ ಬಳಸಲ್ಪಡುವಂತಹ ಭಾಷೆ ಅಥವಾ ಭಾಷಾಂಶ ಅದು ಸಂಕಥನದ ವ್ಯಾಪ್ತಿಗೆ ಬರುವುದಿಲ್ಲ ನಿರ್ದಿಷ್ಟವಾದಂತಹ ಸಂದರ್ಭದಲ್ಲಿ ಮಾತ್ರ ಬಳಸುವಂತಹ ಭಾಷೆ ಅಥವಾ ವಿಷಯದ ಸ್ವರೂಪ ಏನಿದೆ ಅದು ಮಾತ್ರ ಸಂಕಥನದ ಅಥವಾ ಡಿಸ್ಕೋರ್ಸ್ನ ವ್ಯಾಪ್ತಿಗೆ ಬರುತ್ತದೆ ಇನ್ನು ಮೂರನೇ ಅಂಶ ಬರುತ್ತದ ಕೆಲವು ಭಾಷಾ ವಿಜ್ಞಾನಿಗಳು ಈ ರೀತಿ ಹೇಳ್ತಾರೆ ಅವರು ಹೇಳ್ತಾರೆ ಅಂದರೆ ಆಡು ಮಾತನ್ನು ಡಿಸ್ಕೋರ್ಸ್ ಅಂತ ಕರೆದ್ರು ಬರವಣಿಗೆಯನ್ನು ಪಠ್ಯ ಅಂತ ಕರೆದ್ರು ಭಾಷಾವಿಜ್ಞಾನಿಗಳ ಪರಿಭಾಷೆಯ ಪ್ರಕಾರ ಡಿಸ್ಕೋರ್ಸ್ ಅಥವಾ ಸಂಕಥನ ಅಂತಂದ್ರೆ ಅದು ಆಡು ಮಾತು ಅದು ಜೀವಂತ ಭಾಷೆ ನಾವು ಭಾಷಾವಿಜ್ಞಾನದಲ್ಲಿ ಅದನ್ನೇ ಓದ್ತೀವಿ ಯಾವುದು ನಾವು ದಿನನಿತ್ಯ ಬಳಸುವಂಥ ಭಾಷೆಯಾಗಿದೆಯೋ ಅದು ಜೀವಂತ ಭಾಷೆಯಾಗುತ್ತದೆ ಆ ಜೀವಂತ ಭಾಷೆಯನ್ನೇ ಭಾಷಾ ವಿಜ್ಞಾನಿಗಳು ಡಿಸ್ಕೋರ್ಸ್ ಅಥವಾ ಸಂಕಥನ ಅಂತೇಳಿ ಕರೆದ್ರು ಇನ್ನು ಯಾವ ಭಾಷೆ ಮಾತನಾಡಲ್ಪಟ್ಟು ಬರವಣಿಗೆ ರೂಪವನ್ನು ಪಡೆದುಕೊಳ್ತದೋ ಅವಾಗ ಅದು ಡಿಸ್ಕೋರ್ಸ್ ಹಂತದಿಂದ ಮುಂದೆ ಹೋಗಿ ಅದು ಪಠ್ಯದ ರೂಪಕ್ಕೆ ಪಠ್ಯದ ರೂಪದಲ್ಲಿ ಬದಲಾಗುತ್ತದೆ ಅಂತ ಪಠ್ಯ ಅದು ಜೀವಂತಿಕೆಯ ಜೀವಂತಿಕೆಯ ಭಾಷೆಯ ಲಕ್ಷಣವನ್ನು ಸೂಚಿಸೋದಿಲ್ಲ ಭಾಷೆಯ ಜೀವಂತಿಕೆ ಸಂಕಥನದ ರೂಪದಲ್ಲಿರುತ್ತದೆ ಅಂತೇಳಿ ಭಾಷಾಶಾಸ್ತ್ರಜ್ಞರು ಮೂರನೇ ಅಂಶದ ಮೂಲಕ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಇನ್ನು ನಾಲ್ಕನೇ ಇದ್ದು ಡಿಸ್ಕೋರ್ಸ್ ಪದದ ಅರ್ಥ ನಾಲ್ಕು ಮುಖ್ಯ ಅರ್ಥ ಏನಂದ್ರೆ ಬರವಣಿಗೆಯಲ್ಲಿ ಅಥವಾ ಮಾತಿನಲ್ಲಿ ಸಹಜವಾಗಿ ಬಳಸುವ ಭಾಷೆಯೂ ಕೂಡ ಸಂಕಥನವಾಗುತ್ತದೆ ಮೂರನೇ ಪಾಯಿಂಟ್ಸ್ಗೂ ಮತ್ತು ನಾಲ್ಕನೇ ಪಾಯಿಂಟ್ಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ ಬರವಣಿಗೆಯಲ್ಲಿ ಅಥವಾ ಮಾತಿನಲ್ಲಿ ಸಹಜವಾಗಿ ಬಳಕೆಯಾಗುವ ಭಾಷೆ ಇಲ್ಲಿ ನನಗೆ ಅನಿಸ್ತದೆ ಪ್ರಶ್ನೆ ಆಗುವುದು ಭಾಷಾ ವಿಜ್ಞಾನಿಗಳು ಏನು ಹೇಳ್ತಾ ಇದ್ರು ಅಂತಂದರೆ ಯಾವ ಭಾಷೆ ನಿತ್ಯ ವ್ಯವಹರಿಸಲ್ಪಡ್ತದೋ ಅದನ್ನು ನಾವು ಸಂಕಥನ ಅಂತ ಕರಿಬೇಕು ಆ ನಿತ್ಯ ಬಳಸಲ್ಪಡುವಂತಹ ಭಾಷೆ ಅಷ್ಟೇ ಕೃತಿ ಇಳಿದ್ರೆ ಪಠ್ಯಕ್ಕೆ ಇಳಿದ್ರೆ ಅದನ್ನ ನಾವು ಪಠ್ಯ ಅಂತ ಕರಿಬೇಕು ಅಂತ ಕರೆದ್ರು ಇನ್ನೊಂದು ಅರ್ಥ ಅದು ಏನ್ ಕೊಡ್ತದ ಅಂತಂದ್ರೆ ಬರವಣಿಗೆ ಇರಲಿ ಅಥವಾ ಮಾತಿರಲಿ ಅದು ಸಹಜವಾಗಿ ಬಳಕೆಯಾಗ್ತಾ ಇದ್ರೆ ಅದನ್ನ ನಾವು ಸಂಕಥನ ಅಂತ ಕರಿಬೇಕು ಅಂತೇಳಿ ಕರೆದ್ರು ಹಾಗಿದ್ರೆ ಸಂಕಥನ ಅನ್ನುವಂಥ ಶಬ್ದ ಈ ನಾಲ್ಕು ವ್ಯಾಖ್ಯೆಗಳನ್ನು ಗಮನಿಸಿಕೊಂಡಾಗ ಏನು ಹೇಳ್ತದಂದರೆ ಯಾವ ಭಾಷಾಂಶ ಜೀವಂತ ಭಾಷೆಯನ್ನು ಯಥಾವತ್ತಾಗಿ ಹಿಡಿದಿಡುವ ವಿವರಿಸುವ ಪ್ರಯತ್ನವನ್ನು ಮಾಡುತ್ತದೆಯೋ ಅದನ್ನು ನಾವು ಸಂಕಥನ ಅಂತೇಳಿ ಕರಿಬೇಕು ಅಂತೇಳಿ ಎಲ್ಲ ನಾಲ್ಕು ಅಂಶಗಳ ಒಂದು ನಾಲ್ಕು ವ್ಯಾಖ್ಯೆಗಳ ಒಂದು ಸಾರ ಆಗ್ತದೆ ಆದರೆ ಆ ಒಂದು ವಿವರಣೆ ಏನಾಗಿರಬೇಕು ಅದು ಗಂಭೀರವಾದಂತಹ ವಿವರಣೆ ಆಗಿರಬೇಕು ಅದನ್ನೇ ನಿರ್ದಿಷ್ಟ ಸಂದರ್ಭ ಅಂತ ತಿಳ್ಕೊಂಡು ಈ ನಾಲ್ಕು ವ್ಯಾಖ್ಯೆಗಳ ಸಾರ ನಮಗೆ ಹೇಳ್ತದೆ ಪ್ರಿಯ ವಿದ್ಯಾರ್ಥಿಗಳೇ ಇನ್ನು ಈ ಸಂಕಥನ ಅನ್ನುವಂಥ ಪರಿಕಲ್ಪನೆ ಯಾಕೆ ವಿಮರ್ಶಾ ಲೋಕದಲ್ಲಿ ಪ್ರವೇಶ್ ಪ್ರವೇಶಿಸ್ತು ಅನ್ನುವಂಥದ್ದು ಬಹಳ ಮುಖ್ಯವಾದ ಮಾತು ಅದನ್ನು ನಾವಿಲ್ಲಿ ಗಮನಿಸ್ಕೊಳ್ಳೋಣ ಈ ಮುಂಚೆ ಅಂದರೆ ಸಂಕಥನ ಅಥವಾ ಡಿಸ್ಕೋರ್ಸ್ ಅನ್ನುವಂತಹ ಪರಿಕಲ್ಪನೆ ಬರುವುದಕ್ಕಿಂತ ಮುಂಚೆ ಸಾಹಿತ್ಯದಲ್ಲಿ ಭಾಷೆಯ ತಾತ್ವಿಕತೆಯನ್ನು ಕುರಿತು ಚಿಂತಕರು ಸಾಮಾನ್ಯವಾಗಿ ಪದ ನುಡಿಗಟ್ಟು ಮತ್ತು ವಾಕ್ಯದ ನೆಲೆಯ ವಿಶ್ಲೇಷಣೆಯನ್ನಷ್ಟೇ ಗಮನಿಸುತ್ತಿದ್ದರೂ ಬಹಳ ಮುಖ್ಯವಾದ ಪಾಯಿಂಟು ಸಂಕಥನವನ್ನು ಅರ್ಥೈಸ್ಕೊಳ್ಬೇಕಾದರೆ ಏನು ಅಂತಂದರೆ ಒಂದು ಸಾಹಿತ್ಯದಲ್ಲಿ ಭಾಷೆಯ ತಾತ್ವಿಕತೆ ಅನ್ನುವಂಥದ್ದು ಏನನ್ನು ಸೂಚಿಸ್ತದೆ ಅಂದರೆ ಪದ ನುಡಿಗಟ್ಟು ವಾಕ್ಯದಲ್ಲಿ ಬಳಸಲ್ಪಟ್ಟಿರತಕ್ಕಂತಹ ಭಾವ ಏನಿದೆ ಆ ಭಾವವನ್ನು ಮೀರಿಯೂ ಕೂಡ ಹೊಸ ಅರ್ಥಗಳನ್ನು ಅದು ಧ್ವನಿಸುತ್ತಿರುತ್ತದೆ ಆದರೆ ಸಂಕಥನ ಬರುವುದಕ್ಕಿಂತ ಮುಂಚೆ ಎಲ್ಲ ಭಾಷಾಶಾಸ್ತ್ರಜ್ಞರು ಎಲ್ಲ ಸಾಹಿತಿಗಳು ಸಾಹಿತ್ಯದೊಳಗ ಏನನ್ನು ಗುರುತಿಸ್ತಾ ಇದ್ರು ಅಂದ್ರೆ ಕೇವಲ ಪದ ನುಡಿಗಟ್ಟು ಮತ್ತು ವಾಕ್ಯದ ನೆಲೆಯ ವಿಶ್ಲೇಷಣೆಯನ್ನು ಮಾತ್ರ ಮಾಡ್ತಾ ಇದ್ರು ಆದರೆ ಈ ಪದ ಈ ನುಡಿಗಟ್ಟು ಈ ವಾಕ್ಯಗಳು ಕೊಡುವಂತಹ ವಾಕ್ಯಗಳ ಆಚೆಯ ಅರ್ಥವನ್ನ ಯಾವತ್ತೂ ಕೂಡ ಗಮನಿಸುತ್ತಿರಲಿಲ್ಲ ಇದನ್ನ ಡಿಸ್ಕೋರ್ಸ್ನ ಪ್ರತಿಪಾದಕರು ಗುರುತಿಸಿಕೊಂಡರು ಅನ್ನುವಂಥದ್ದು ಬಹಳ ಮುಖ್ಯವಾದ ಅಂಶ ಇದು ಇನ್ನ ಶೈಲಿ ಶಾಸ್ತ್ರದಲ್ಲಿಯೂ ಕೂಡ ಇದೇ ಶೈಲಿ ಅದು ಸ್ಟೈಲನ್ನು ಅಧ್ಯಯನ ಮಾಡುವಂಥದ್ದು ಆ ಶೈಲಿ ಶಾಸ್ತ್ರವು ಕೂಡ ನೋಡ್ರಿ ಶೈಲಿ ಶಾಸ್ತ್ರ ಅನ್ನುವಂಥದ್ದು ಒಂದು ಸ್ವಲ್ಪ ಏನು ಭಾಷೆಯ ತಾತ್ವಿಕ ನೆಲೆ ಆಚೆ ಯೋಚನೆ ಮಾಡುವಂಥದ್ದು ಒಂದು ಶೈಲಿ ಶಾಸ್ತ್ರ ಅನ್ನುವಂಥದ್ದು ಆ ಶೈಲಿ ಶಾಸ್ತ್ರವು ಕೂಡ ಏನು ಮಾಡ್ತಾ ಇತ್ತು ಪದ ನುಡಿಗಟ್ಟು ವಾಕ್ಯದ ನೆಲೆಯ ವಿಶ್ಲೇಷಣೆಯನ್ನು ಯಥಾವತ್ತಾಗಿ ನೋಡುವಂಥದ್ದಕ್ಕೆ ಯಾವ ರೀತಿ ವಾಚ್ಯ ಅರ್ಥವನ್ನು ಅದು ಕೊಡ್ತದೋ ಅದನ್ನು ಮಾತ್ರ ಗಮನಿಸುವುದರ ಕಡೆಯಲ್ಲೇ ಲಕ್ಷ್ಯ ಕೊಡ್ತಾ ಇತ್ತು ಒಂದು ಕಾಲಘಟ್ಟದೊಳಗೆ ಸಂಕಥನ ಬರುವುದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಿಂದ ಆಚೆಗೆ ಸಂಕಥನವನ್ನು ವಿಶ್ಲೇಷಣೆಯ ಪ್ರಧಾನ ನೆಲೆಯಾಗಿ ಮಾಡಿಕೊಳ್ಳಬೇಕು ಎನ್ನುವಂತಹ ಧೋರಣೆ ಬೆಳೆಯುತ್ತಾ ಬಂತು ಇದು ಬಹಳ ಮುಖ್ಯ ಯಾಕೆಂದರೆ ಈಗಾಗಲೇ ನಾವು ಕಾವ್ಯ ಮೀಮಾಂಸೆಯ ಸಂದರ್ಭದಲ್ಲಿ ಸುಮಾರು ವಿಚಾರಗಳನ್ನು ಚರ್ಚೆ ಮಾಡಿಕೊಂಡಿದ್ದೀವಿ ಏನಾಗ್ತಿತ್ತು ವಾಚ್ಯ ಲಕ್ಷ ವ್ಯಂಗ್ಯ ಅನ್ನುವಂತಹ ಒಂದು ಧ್ವನತಿ ಧ್ವನನಂ ಧ್ವನ್ಯತೆ ಎನ್ನುವಂತಹ ಶಬ್ದಗಳನ್ನು ನಾವು ಧ್ವನಿ ಪ್ರಸ್ಥಾನದ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಬಹಳ ರೀ ಸಾರ್ವಕಾಲಿಕವಾಗಿ ಸಾರ್ವಕಾಲಿಕ ಸತ್ಯಗಳನ್ನು ಸಾರುವಂತಹ ಪರಿಕಲ್ಪನೆಗಳನ್ನು ಮೂರು ಶಬ್ದಗಳು ಧ್ವನಿಸ್ತಾ ಇದ್ದವು ಹಾಗೆ ಸಂಕಥನದ ಅನಿವಾರ್ಯತೆ ಇದೆ ಅನ್ನೋದನ್ನು ಸಂಕಥನದ ಪ್ರತಿಪಾದಕರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಿಂದ ಆಚೆ ಅದನ್ನು ಕಂಡುಕೊಂಡರು ಅನ್ನೋದು ಬಹಳ ಮುಖ್ಯ ಹಾಗಿದ್ರೆ ಪರೀಕ್ಷಾ ದೃಷ್ಟಿಯಿಂದ ನಾವು ಗಮನಿಸಬೇಕಾಗಿದ್ದೇನೆಂದರೆ ಸಂಕತನದ ಅನಿವಾರ್ಯತೆಯ ಅರಿವು ಮೂಡಿದ ದಶಕ ಸಾವಿರದ ಒಂಬೈನೂರ ಎಪ್ಪತ್ತು ಅನ್ನುವಂಥದ್ದು ಹಾಗಾದರೆ ಸಂಕಥನ ಅನ್ನೋದೇನು ಒಂದು ವಿಶ್ಲೇಷಣೆ ಯಾವ ಥರ ವಿಶ್ಲೇಷಣೆ ಅದು ಪದ ನುಡಿಗಟ್ಟು ವಾಕ್ಯಗಳು ಕೊಡುವಂತಹ ಅರ್ಥಗಳ ಆಚೆ ಇರುವಂತಹ ಅರ್ಥವನ್ನು ಗಮನಿಸುವುದಕ್ಕೋಸ್ಕರ ಅದರ ವಿಶ್ಲೇಷಣೆ ಮಾಡೋದಕ್ಕೋಸ್ಕರ ಸಂಕಥನ ಅನ್ನುವಂತಹ ಪರಿಕಲ್ಪನೆ ವಿಮರ್ಶಾಲೋಕವನ್ನು ಪರಿ ಪ್ರವೇಶಿಸ್ತು ಅಂತ ಈ ಸಂಕಥನದ ವಿಶ್ಲೇಷಣೆ ಎಂಬುದು ವಾಕ್ಯೋತ್ತರ ನೆಲೆಯ ವಿಶ್ಲೇಷಣೆ ಇದರ ಮೇಲೇನೆ ಪ್ರಶ್ನೆ ಆಗಬಹುದು ಸಂಕಥನದ ವಿಶ್ಲೇಷಣೆ ಎಂದರೆ ಪದ ಕೊಡುವ ಅರ್ಥದ ವಿಶ್ಲೇಷಣೆ ನುಡಿಗಟ್ಟು ಕೊಡುವ ಅರ್ಥದ ವಿಶ್ಲೇಷಣೆ ವಾಕ್ಯ ಕೊಡುವ ಅರ್ಥದ ವಿಶ್ಲೇಷಣೆ ಅಥವಾ ಪದ ವಾಕ್ಯ ನುಡಿಗಟ್ಟು ಇವುಗಳನ್ನು ಮೀರಿ ಕೊಡುವಂತಹ ಅರ್ಥದ ವಿಶ್ಲೇಷಣೆ ಆಗುತ್ತದೆ ಎನ್ನುವಂಥ ಪ್ರಶ್ನೆ ಕೊಟ್ಟಾಗ ಅಲ್ಲಿ ನಾವು ಸರಿಯಾಗಿ ಗುರುತಿಸಿಕೊಂಡು ವಾಕ್ಯೋತ್ತರದ ನೆಲೆಯ ವಿಶ್ಲೇಷಣೆಯನ್ನು ವಿವರಿಸುವುದೇ ಮುಖ್ಯವಾದಂತಹ ಉದ್ದೇಶ ಡಿಸ್ಕೋರ್ಸ್ ಅಥವಾ ಸಂಕಥನದ್ದು ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು ವಿದ್ಯಾರ್ಥಿಗಳು ಇನ್ನು ಮುಂದಿನ ಪಾಯಿಂಟ್ ಬರ್ತದೆ ಈ ಥರದ ವಾಕ್ಯೋತ್ತರ ವಿಶ್ಲೇಷಣೆ ಏನಿದೆ ಈ ವಿಶ್ಲೇಷಣೆ ಇಡೀ ಒಂದು ಭಾಷಿಕ ಖಂಡವನ್ನು ಆಯ್ದುಕೊಂಡು ಬರೀ ಒಂದೊಂದೇ ಅಂಶ ಅಲ್ಲ ಇಡೀ ಭಾಷಿಕ ಒಂದು ಖಂಡವನ್ನು ಆಯ್ದುಕೊಂಡು ಲೇಖಕರು ಮತ್ತು ಓದುಗರು ಇವರ ಸಂಬಂಧ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ಯಾವ ಸ್ವರೂಪದಲ್ಲಿ ಇರುತ್ತದೆ ಎನ್ನುವುದನ್ನು ಇಲ್ಲಿ ಹೇಳುವ ಪ್ರಯತ್ನ ಮಾಡ್ತದೆ ಇದು ಬಹಳ ಮುಖ್ಯ ಇಲ್ಲಿ ನೀವು ಗಮನಿಸ್ಕೊಳ್ಬೇಕಾದಂಥ ಪಾಯಿಂಟ್ ಒಂದು ಒಂದು ಒಳಾರ್ಥ ಒಂದು ಕೂಡ ಇದೆ ಈ ಪಾಯಿಂಟ್ನಲ್ಲಿ ಅನ್ನೋದು ಕೂಡ ಅಂದರೆ ಏನು ಲೇಖಕನ ಒಂದು ಲೇಖನವನ್ನು ಓದುಗ ಅದನ್ನು ಓದ್ತಾ ಇದ್ದಾನಂದ್ರೆ ಲೇಖಕನು ವರ್ಣಿಸಿದ ವಿಷಯಗಳನ್ನ ಅರ್ಥೈಸಿಕೊಳ್ಳುವಂತ ಸಾಮರ್ಥ್ಯ ಓದುಗನಲ್ಲಿ ಇರಬೇಕಾಗುತ್ತದೆ ಸಂಕಥನದ ಪರಿಕಲ್ಪನೆಯನ್ನು ಅರ್ಥೈಸಿಕೊಳ್ಳಬೇಕಾದ್ರೆ ಇದೇ ತರದ ಪರಿಕಲ್ಪನೆಯನ್ನು ನಾವು ಕಾವ್ಯ ಮೀಮಾಂಸೆಯಲ್ಲಿ ಕವಿ ಮತ್ತು ಸಹೃದಯರ ಸಂಬಂಧದಲ್ಲಿ ನಾವು ನೋಡ್ತಾ ಇದ್ದೀವಿ ಕವಿ ಕವಿ ಹೃದಯಕ್ಕೆ ಸಮಾನವಾಗಿ ಮಡಿಯುವ ಸಹೃದಯ ಹಾಗಾಗಿ ಒಂದು ಕವಿಯ ಪ್ರತಿಭೆಯ ಎತ್ತರಕ್ಕೆ ಏರುವ ಸಾಮರ್ಥ್ಯ ಹೃದಯನಲ್ಲಿ ಇಲ್ಲದೇ ಹೋದರೆ ಕವಿ ಹೇಳಿರ್ತಕ್ಕಂತಹ ನಿಜವಾದ ಅರ್ಥ ಕವಿ ಹೊರಡಿಸಲು ಬಯಸಿರ್ತಕ್ಕಂತಹ ನಿಜವಾದ ರಸ ಪ ಪರಿಕಲ್ಪನೆ ಸಹೃದಯನ ಹೃದಯಕ್ಕೆ ತಟ್ಟುವುದಿಲ್ಲ ಕಾವ್ಯ ಬಯಸಿರ್ತಕ್ಕಂತಹ ಪರಮ ಪ್ರಯೋಜನವಾಗಿರ್ತಕ್ಕಂತಹ ಆನಂದ ನಮಗೆ ದೊರೆಯೋದಕ್ಕೆ ಸಾಧ್ಯವೇ ಆಗುವುದಿಲ್ಲ ಅನ್ನೋದನ್ನು ನಾವು ಕಾವ್ಯ ಪ್ರಯೋಜನದ ಸಂದರ್ಭದಲ್ಲಿ ಮತ್ತು ವಿಶೇಷವಾಗಿ ಕವಿ ಮತ್ತು ಹೃದಯದ ಸಂದರ್ಭದಲ್ಲಿ ನಾವು ಅವರ ಅರ್ಹತೆಗಳನ್ನು ನೋಡ್ತಾ ಇದೀವಿ ಹಾಗೇನೆ ಸಂಕಥನನು ಕೂಡ ಏನ್ ಹೇಳ್ತದೆ ಅಂದ್ರೆ ಒಂದು ಕೃತಿಯಲ್ಲಿ ಅಭಿವ್ಯಕ್ತಿಸಲ್ ಅಭಿವ್ಯಕ್ತಿಸಲ್ಪಟ್ಟಿರ್ತಕ್ಕಂಥ ವಿಷಯ ವಿಚಾರಗಳು ಏನಿದ್ದಾವೆ ಆ ವಿಷಯ ವಿಚಾರಗಳು ಲೇಖಕರದ್ದಾಗಿರುತ್ತದೆ ಆ ಲೇಖಕರ ಅಂತಹ ವಿಚಾರಗಳು ಸರಿಯಾಗಿ ಓದುಗನ ಮಟ್ಟಕ್ಕೆ ಮುಟ್ಟಬೇಕಾದರೆ ಓದುಗನಲ್ಲಿಯೂ ಕೂಡ ಅಂತಹ ಒಂದು ಅರ್ಹತೆ ಇರಬೇಕಾಗುತ್ತದೆ ಅಷ್ಟೇ ಅಲ್ಲ ಓದುಗನಿಗೆ ವ್ಯವಸ್ಥಿತವಾಗಿ ಮುಟ್ಟಿಸುವಂತಹ ಅರ್ಹತೆಯೂ ಕೂಡ ಲೇಖಕನಲ್ಲಿ ಇರಬೇಕಾಗುತ್ತದೆ ಸಂಕಥನ ಅನ್ನುವಂಥ ಪರಿಕಲ್ಪನೆಯನ್ನು ತಿಳಿದುಕೊಳ್ಳುವಂಥ ಸಂದರ್ಭದಲ್ಲಿ ಹಾಗಾಗಿ ಈ ಮಾತು ಬಹಳ ಮುಖ್ಯವಾಗ್ತದೆ ವಿದ್ಯಾರ್ಥಿಗಳೇ ಮತ್ತೆ ಮುಂದೊಂದು ಪಾಯಿಂಟ್ ಬರ್ತದೆ ವಾಕ್ಯೋತ್ತರ ನೆಲೆಯಲ್ಲಿ ಅರ್ಥ ಪ್ರತೀತಿ ಹೇಗೆ ಆಗುತ್ತದೆ ಎಂಬುದನ್ನು ಗಮನಿಸುವುದು ಸಂಕಥನದ ಬಹಳ ಮುಖ್ಯ ಅಂಶ ಆಗ್ತದೆ ಹಾಗಾಗಿ ಇಲ್ಲಿ ನಾವು ಒಂದಿಷ್ಟು ಸಾಂದರ್ಭಿಕವಾಗಿ ನಾನು ಒಂದೆರಡು ಮಾತುಗಳನ್ನು ಇಲ್ಲಿ ನೋಡ್ತಾ ಇದ್ದೇನೆ ಈ ಭಾಷಾ ವಿಜ್ಞಾನದಲ್ಲಿ ಮೋದಕ ಏನ ತಾಳೆ ವಿಶಿಷ್ಟ ಪ್ರಾವೀಣ್ಯದ ಗುಣ ಅಂತ ಏನು ಬರ್ತದೆ ಮತ್ತು ಸ್ಥಾನ ಪಲ್ಲಟತ್ವ ವಿಶಿಷ್ಟ ಪ್ರಾವೀಣ್ಯತೆಯ ಗುಣ ಅಂತ ತಿಳ್ಕೊಂಡು ಭಾಷೆಗೆ ಇರ್ತದೆ ವಾಕ್ಯೋತ್ತರ ನಿಲಿಯೊಳಗೆ ನೋಡ್ರಿ ಯಾವುದೋ ಒಬ್ಬ ಅರಸ ಇದ್ದ ತನ್ನ ಹೆಂಡತಿ ಗರ್ಭವತಿ ಇರುವಂಥ ಸಂದರ್ಭದಲ್ಲಿ ಯಾಕೆ ಏನು ನೀರಿನಲ್ಲಿ ಜಲಕ್ರೀಡೆ ಆಡಬೇಕಂತ ಬಯಸಿದ್ಲು ಆ ಸಂದರ್ಭದಲ್ಲಿ ರಾಜ ಆಕೆಗೆ ನೀರನ್ನ ಎರಚ್ತಾ ಇದ್ದ ಆಕೆ ಬಾ ಹೇಳ್ತಾ ಇದ್ಲು ಮೋದಕೀನ ತಾಡಯ ಅಂತೇಳಿ ಸಂಸ್ಕೃತದಲ್ಲಿ ನೀರನ್ನು ಎರಚಬೇಡ ನೀರನ್ನು ಎರಸಬೇಡ ಅಂತ ತಿಳ್ಕೊಂಡು ಆ ಸಾಲು ಅವನಿಗೆ ಅರ್ಥ ಆಗಲಿಲ್ಲ ಮೋದಕ ಅಂದರೆ ಅವ ತಿಳ್ಕೊಂಡ ಕಡುಬುಗಳನ್ನು ಕೊಡಬೇಕು ಅಂತ ತಿಳ್ಕೊಂಡು ಮೋದಕಗಳನ್ನು ಕೊಡಬೇಕು ಅಂತ ತಿಳ್ಕೊಂಡು ಅರಸನಾಗಿ ನಾನೇನು ಕಡಿಮೆ ನಾನು ನನ್ನ ಹೆಂಡತಿಗೆ ಮೋದಕಗಳನ್ನು ತರಿಸ್ತೀನಿ ಅಂತ ತಿಳ್ಕೊಂಡು ಆ ಮೋದಕಗಳನ್ನು ತರಿಸಿ ಹೆಂಡತಿಗೆ ಹೊಡೆದ ಅನ್ನುವಂಥ ವಿಚಾರ ಇಲ್ಲಿ ಓದಿದ್ದೇವೆ ಭಾಷಾ ವಿಜ್ಞಾನದ ಸಂದರ್ಭದಲ್ಲಿ ಇಲ್ಲಿ ವಿಮರ್ಶೆಯೊಳಗ ಅದರ ಅರ್ಥ ಏನಾಗ್ತದೆ ವಾಕ್ಯ ಒಂದು ಸಾಹಿತ್ಯ ಕೃತಿಯಲ್ಲಿ ಬಳಸಲ್ಪಟ್ಟಾಗ ಆ ವಾಕ್ಯಕ್ಕೂ ಮೀರಿದ ಇನ್ನೊಂದು ಅರ್ಥ ಇದೆ ಇದನ್ನೇ ನಾವು ಲಕ್ಷಾರ್ಥ ವ್ಯಂಗ್ಯಾರ್ಥ ಅಂತ ತಿಳ್ಕೊಂಡು ಏನು ತೌಲನಿಕ ಕಾವ್ಯಮೀಮಾಂಸೆ ಮತ್ತು ತೌಲನಿಕ ಭಾಷಾ ವಿಜ್ಞಾನದಲ್ಲಿ ಕೂಡ ಈ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ತೇವೆ ಅಂದರೆ ಪ್ರತಿ ಶಬ್ದ ಪ್ರತಿ ವಾಕ್ಯ ಪ್ರತಿ ಒಂದು ಪ್ರಬಂಧ ಪ್ರತಿಯೊಂದು ಕೃತಿಯೂ ಕೂಡ ಅದು ಕೊಟ್ಟಿರ್ತಕ್ಕಂಥದ್ರಲ್ಲಿ ಬಳಸಿರ್ತಕ್ಕ ಬಳಸಿರ್ತಕ್ಕ ಬಳಸಿರ್ತಕ್ಕಂತಹ ವಾಕ್ಯಗಳೇನಿವೆ ವಾಕ್ಯಗಳಿಗೂ ಮೀರಿದಂತಹ ಅರ್ಥಗಳನ್ನು ಕೆಲವು ಸಂದರ್ಭದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತವೆ ಅದನ್ನು ಗ್ರಹಿಸುವಂತಹ ಕೆಲಸ ಡಿಸ್ಕೋರ್ಸ್ ಅನ್ನುವಂಥ ಪರಿಕಲ್ಪನೆ ಮಾಡ್ತದೆ ಹಾಗಾಗಿ ಮೋದಕೀನ ತಾಡಯ ಅನ್ನುವಂಥದ್ದು ಸಾಂದರ್ಭಿಕವಾಗಿ ಬಳಸಿರ್ತಕ್ಕಂಥ ಒಂದು ವಾಕ್ಯ ವಕ್ರೋಕ್ತಿ ಮತ್ತು ಧ್ವನಿ ಪ್ರಸ್ಥಾನಗಳು ಕೂಡ ಇದನ್ನೇ ಹೇಳುತ್ತವೆ ಧ್ವನಿಯೊಳಗ ಅಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು ವಿಷಯ ವಾಚ್ಯದ ವಾಚ್ ಒಂದು ನಿಶ್ ಸ್ಪಷ್ಟಪಡಿಸ್ಬೇಕಾಗಿರ್ತಕ್ಕಂಥ ವಿಷಯ ಕೆಲವೊಮ್ಮೆ ವಾಚ್ಯ ಒಂದು ಶಬ್ದ ಕೊಡುವಂಥ ವಾಚ್ಯಾರ್ಥದಿಂದ ಸಾಧ್ಯವಾಗದೆ ಹೋದಾಗ ಅದು ಲಕ್ಷಿಸುವ ಅರ್ಥದ ಕಡೆಗೆ ಲಕ್ಷಾರ್ಥಕ್ಕೂ ಮೀರಿದಾಗ ಅದು ಧ್ವನ್ಯತೆಯ ಕಡೆಗೆ ನಾವು ಹೋಗಿ ನಿಜವಾದ ಅರ್ಥವನ್ನು ಗ್ರಹಿಸಿಕೊಳ್ಳುವಂಥ ಪ್ರಯತ್ನ ಹೇಗೆ ಮಾಡ್ತೀವೋ ಅದೇ ರೀತಿಯಾದಂಥ ಪ್ರಯತ್ನ ಡಿಸ್ಕೋರ್ಸ್ನಲ್ಲಿ ಕೂಡ ನಡೀತದೆ ನಡಿಬೇಕು ಅನ್ನುವಂಥದ್ದು ಈ ಒಂದು ಸಂಕಥನದ ಸಮರ್ಥಕರ ನಿಜವಾದ ಅಭಿಪ್ರಾಯ ಆಗಿದೆ ಇನ್ನು ಆಧುನಿಕ ಸಂಕಥನ ವಿಶ್ಲೇಷಣೆ ಯಾವಾಗ ಆರಂಭವಾಯಿತು ಅಂದರೆ ಇದು ಯಾರಿಂದ ಆರಂಭವಾಯಿತು ಅಂದರೆ ಎಚ್ ಪಿ ಗ್ರೀಸ್ ಅನ್ನುವಂತಹ ಒಬ್ಬ ವ್ಯಕ್ತಿ ಈತನ ಪ್ರತಿಪಾದನೆಗಳಿಂದ ಆಧುನಿಕ ಸಂಕಥನ ವಿಶ್ಲೇಷಣೆ ಎನ್ನುವಂಥದ್ದು ಆರಂಭ ಆಯಿತು ಯಾವಾಗ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯೊಳಗೆ ಸಾವಿರದ ಒಂಬೈನೂರ ಎಪ್ಪತ್ತರ ಸಂದರ್ಭದಲ್ಲಿ ಸುಮಾರು ಜನ ವಿಮರ್ಶಕರಿಗೆ ಅನಿಸ್ತು ಈ ಸಂಕಥನ ಅನ್ನುವಂಥದ್ದು ಡಿಸ್ಕೋರ್ಸ್ ಅನ್ನುವಂಥದ್ದು ವಿಮರ್ಶಾ ಕ್ಷೇತ್ರಗಳನ್ನು ಪ್ರವೇಶಿಸಬೇಕು ಇದರ ಅನಿವಾರ್ಯತೆ ಅಂತ ಅನಿಸ್ತಾ ಇತ್ತು ಅದನ್ನು ಅಧಿಕೃತವಾಗಿ ವಿಮರ್ಶಾ ಕ್ಷೇತ್ರಕ್ಕೆ ತರುವಂಥ ಕೆಲಸವನ್ನು ಮಾಡಿದಂತಹ ವಿದ್ವಾಂಸ ಅಂದರೆ ಎಚ್ ಪಿ ಗ್ರೀಸ್ ಅನ್ನುವಂಥವನು ಈತ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಪರಿಕಲ್ಪನೆಯನ್ನು ತಂದ ಇದಕ್ಕೆ ಇಂಪ್ಲಿಕೇಚರ್ ಅನ್ನುವಂಥ ಹೆಸರನ್ನು ಕೊಟ್ಟ ಇಂಪ್ಲಿಕೇಚರ್ ಇವೆಲ್ಲ ಕೇಳುವಂಥ ಪ್ರಶ್ನೆಗಳೇ ಅಂದರೆ ಮೊಟ್ಟ ಮೊದಲು ಸಂಕಥನ ಮತ್ತು ವಿಶ್ಲೇಷಣೆ ಆರಂಭಿಸ್ ಆರಂಭಿಸಿದವರು ಯಾರು ಅಂದರೆ ಎಚ್ ಪಿ ಗ್ರೀಸ್ ಅನ್ನುವಂಥವರು ಯಾವ ಹೆಸರಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಯಾವ ಹೆಸರಿನಿಂದ ಅದನ್ನು ಡಿಸ್ಕೋರ್ಸ್ ಬಂದರು ಇಂಪ್ಲಿಕೇಚರ್ ಅನ್ನುವಂಥ ಅನ್ನುವಂಥ ಹೆಸರಿನಲ್ಲಿ ತೆಗೆದುಕೊಂಡು ಬಂದು ನಾವು ಹೇಗೆ ಮಾತುಗಾರರನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಎನ್ನುವುದನ್ನು ವಿವರಿಸುವುದಕ್ಕೋಸ್ಕರ ಈ ಪರಿಕಲ್ಪನೆಯನ್ನು ಎಚ್ ಪಿ ಗ್ರೀಸ್ ಇದನ್ನು ತಿಳಿಸಿದ ಬಹಳ ಮುಖ್ಯ ಅಂದರೆ ಇದು ಒಂದು ವಾಚಕ ಕೇಂದ್ರಿತವಾಗಿರ್ತಕ್ಕಂತಹ ಪರಿಕಲ್ಪನೆ ಸಂಕಥನ ಎನ್ನುವಂಥದ್ದು ಯಾಕೆಂದರೆ ವಕ್ತೃ ಅಥವಾ ಲೇಖಕ ಏನಿದ್ದಾನೆ ಹೇಳಬೇಕಾದದ್ದನ್ನು ತನ್ನ ಪಾಂಡಿತ್ಯದ ನೆಲೆಗೆ ಸಿಕ್ಕುವ ರೀತಿಯಲ್ಲಿ ಹೇಳಬೇಕಾದದ್ದನ್ನು ಹೇಳಿಬಿಡುತ್ತಾನೆ ಆದರೆ ಗ್ರಹಿಸಬೇಕಾದಂತಹ ಸಹೃದಯ ಅಥವಾ ಸಾಮಾಜಿಕ ಏನಿರ್ತಾನೆ ಅದನ್ನು ಅವನು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾನೆ ಅಂತ ಹೇಳುವಂಥ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಇಂಪ್ಲಿಕೇಚರ್ ಅನ್ನುವಂಥದ್ದು ಎಚ್ ಪಿ ಗ್ರೀಸ್ ಅವರ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ವಿಮರ್ಶಾ ಕ್ಷೇತ್ರವನ್ನು ಪ್ರವೇಶಿಸಿತು ಅನ್ನುವಂಥದ್ದು ಮುಖ್ಯವಾದ ವಿಚಾರ ಇದನ್ನು ನೀವು ಗಮನಿಸ್ಕೊಳ್ಬೇಕು ವಿದ್ಯಾರ್ಥಿಗಳು ಇದನ್ನು ಇಂಪ್ಲಿಕೇಚರ್ ಅನ್ನುವಂಥ ಶಬ್ದ ಎಚ್ ಪಿ ಗ್ರೀಸ್ ಏನು ಬಳಸಿದ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದಕ್ಕೆ ಇಂಗಿತ ಜ್ಞಾನ ಅನ್ನುವಂಥ ಅರ್ಥವನ್ನು ಡಾಕ್ಟರ್ ಏಲ್ ಏ ನಾಗಭೂಷಣ್ ಸ್ವಾಮಿ ಗೋಯಲ್ ನಾಗಭೂಷಣ್ ಸ್ವಾಮಿ ಎನ್ನುವಂಥ ವಿದ್ವಾಂಸರು ಅದನ್ನು ಬಳಸ್ಕೊಂಡಿದ್ದಾರೆ ಯಾವ ಶಬ್ದನೂ ಕೂಡ ಪರೀಕ್ಷೆಯಲ್ಲಿ ಬರ್ಬೋದು ನಾವು ಆ ಪರಿಕಲ್ಪನೆಯನ್ನು ಸರಿಯಾಗಿ ಅರ್ಥೈಸ್ಕೊಳ್ಬೇಕು ಸಂಕಥನ ವಿಶ್ಲೇಷಣೆ ಎನ್ನುವಂಥ ವಿಧಾನವನ್ನು ಬಳಸುವಂತಹ ಒಂದು ಪ್ರಕ್ರಿಯೆ ಎಪ್ಪತ್ತರ ದಶಕದಿಂದ ಈಚೆಗಿನ ವಿಮರ್ಶೆಗಳಲ್ಲಿ ಕಂಡುಬರುತ್ತದೆ ಈ ಹಿಂದೆ ನೋಡಿದ್ದೇವೆ ಎಪ್ಪತ್ತರಲ್ಲಿ ಪರಿಕಲ್ಪನೆ ಬಂತು ಎಪ್ಪತ್ತೈದರಲ್ಲಿ ಅಧಿಕೃತವಾಗಿ ವಿಮರ್ಶಾ ಕ್ಷೇತ್ರವನ್ನು ಈ ಪರಿಕಲ್ಪನೆ ಬೆಳೀತು ಇನ್ನು ಶೈಲಿ ಶಾಸ್ತ್ರವನ್ನು ಆಧರಿಸಿ ಕಾದಂಬರಿ ಮತ್ತು ನಾಟಕಗಳಲ್ಲಿ ಬರುವ ಸಂಭೇಶ್ ಸಂಭಾಷೆಗಳನ್ನು ಸಂಭಾಷಣೆಗಳನ್ನು ವಿಶ್ಲೇಷಿಸುವಾಗ ಇದನ್ನು ಬಳಸಲಾಗಿದೆ ನಾನು ಹೇಳುವ ಪ್ರತಿಯೊಂದು ಪಾಯಿಂಟ್ ಮೇಲೂ ಕೂಡ ಪ್ರಶ್ನೆ ಆಗ್ಬೋದು ವಿದ್ಯಾರ್ಥಿಗಳೇ ಈ ಸಂಕಥನ ವಿಶ್ಲೇಷಣೆ ಎನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಬಳಸಲ್ಪಡ್ತು ಅಂತಂದರೆ ನೋಡಿರಿ ಹೇಗಿದೆ ಶೈಲಿ ಶಾಸ್ತ್ರವನ್ನು ಆಧರಿಸಿ ಕಾದಂಬರಿ ಮತ್ತು ನಾಟಕಗಳ ಸಂಭಾಷಣೆಗಳನ್ನು ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ಬರೀ ಕಾದಂಬರಿ ಮತ್ತು ನಾಟಕಗಳ ವಿಶ್ಲೇಷಣೆ ಸಂಭಾಷಣೆಗಳ ವಿಶ್ಲೇಷಣೆ ಅಲ್ಲ ಶೈಲಿ ಶಾಸ್ತ್ರ ಅದರಲ್ಲಿ ಸ್ಟೈಲ್ ಅಂದರೆ ಕಾದಂಬರಿ ಮತ್ತು ನಾಟಕಗಳಲ್ಲಿ ಬರುವಂತಹ ಒಂದು ಶೈಲಿ ಎಂಥ ಶೈಲಿ ಅದು ಸಂಭಾಷಣೆಯ ಶೈಲಿಯನ್ನು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಸಂಕಥನದ ಬಳಕೆಯಾಯಿತು ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಎಂಬತ್ತರ ದಶಕಗಳಲ್ಲಿ ಕೃತಿಯೊಂದರ ಪಾತ್ರಗಳು ಮತ್ತು ಕೃತಿಯ ಓದಗರು ಭಾಷಿಕ ಸೂಚನೆಗಳು ಇಲ್ಲದಿದ್ದರೂ ಅರ್ಥವನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಮತ್ತು ಸ್ವರೂಪದಲ್ಲಿ ಹೇಗೆ ಗ್ರಹಿಸುತ್ತಾರೆ ಭಾಷೆ ಎಷ್ಟು ಅದ್ಭುತವಾದಂತಹ ಗುಣವನ್ನು ಹೊಂದಿದ್ದಕ್ಕೆ ನಾವು ಸ ಸಂಸ್ಕೃತಿ ವಾಹಕತೆ ಮತ್ತು ಸ್ಥಾನ ಪಲ್ಲಟತ್ವದ ಗುಣ ಭಾಷೆಯಲ್ಲಿದೆ ಅಂತೇಳಿ ನಾವು ಭಾಷಾ ವಿಜ್ಞಾನದಲ್ಲಿ ಓದ್ತೀವಿ ಭಾಷೆಯ ಲಕ್ಷಣಗಳಲ್ಲಿ ಅದು ಕೂಡ ಒಂದು ಭಾಷೆಗೆ ಸಂಸ್ಕೃತಿ ವಾಹಕತೆಯ ಗುಣ ಇದೆ ಭಾಷೆಗೆ ವಿಶಿಷ್ಟ ಪ್ರಾವೀಣ್ಯದ ಗುಣ ಇದೆ ಎನ್ನುವಂಥ ಅಂಶವನ್ನು ನಾವು ಭಾಷೆಯ ಭಾಷೆಯ ಲಕ್ಷಣವನ್ನು ಓದುವಂಥ ಸಂದರ್ಭದಲ್ಲಿ ತಿಳ್ಕೊಂಡಿರ್ತೀವಿ ಹಾಗಿದ್ದರೆ ಈ ಸಂಕಥನ ಏನು ಹೇಳ್ತದೆ ಅಂದರೆ ಕೃತಿಯೊಂದರ ಪಾತ್ರಗಳು ಮತ್ತು ಕೃತಿಯ ಓದುಗರು ಭಾಷಿಕ ಸೂಚನೆಗಳು ಇಲ್ಲದಿದ್ದರೂ ಅರ್ಥವನ್ನು ಒಂದು ನಿರ್ದಿಷ್ಟ ರೀತಿಯಲ್ಲಿ ಮತ್ತು ಸ್ವರೂಪದಲ್ಲಿ ಹೇಗೆ ಗ್ರಹಿಸುತ್ತಾರೆ ಅನ್ನೋದು ಭಾಳ ಮುಖ್ಯ ಕೆಲವೊಮ್ಮೆ ಭಾಷೆ ಕೊಡುವಂಥ ಅರ್ಥಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥ ಅರ್ಥ ಭಾಷೆ ಆಡದೇ ಹೋದಾಗ ಓದುಗನ ಗಮನಕ್ಕೆ ಅಲ್ಲಿ ಬರುತ್ತದೆ ಸೀತೆಗೆ ದುಃಖವಾಗಿದೆ ಶಕುಂತಲೆಗೆ ದುಃಖವಾಗಿದೆ ಅನ್ನೋದು ಅನ್ನುವಂಥ ಅನ್ನುವಂಥ ಭಾವ ಏನಿದೆ ಆ ನಾಟಕಗಳಲ್ಲಿ ಸೀತೆ ಬರೀ ಕಣ್ಣೀರು ಸುರಿಸಿದರೆ ಸಾಕು ಸೀತೆಯ ಗಂಭೀರ ವದನವನ್ನು ನೋಡಿದರೆ ಸಾಕು ಸೀತೆ ಸೊರಗಿ ಹೋಗಿರೋದನ್ನು ನೋಡಿದರೆ ಸಾಕು ಆಕೆ ಚಿಂತಾಕ್ರಾಂತಳಾಗಿದ್ದಾಳೆ ಚಿಂತಿತಳಾಗಿದ್ದಾಳೆ ಎನ್ನುವಂಥ ವಿಷಯ ನಮಗೆ ಗೊತ್ತಾಗುತ್ತದೆ ಅದನ್ನು ಸೀತೆ ದುಃಖಿತಳಾಗಿದ್ದಾಳೆ ಎನ್ನುವಂಥ ವಿಚಾರವನ್ನು ನಾವು ಶಬ್ದಗಳ ಮೂಲಕ ವರ್ಣಿಸುವುದು ಬೇಕಾಗುವುದಿಲ್ಲ ಹಾಗಾಗಿ ಒಂದು ಯಾವುದೋ ನಾಟಕದೊಳಗ ಯಾವುದೋ ಒಬ್ಬ ಮಹಿಳೆ ವಿಶೇಷವಾಗಿ ಭಾರತೀಯ ಸಂಪ್ರದಾಯದಂತೆ ಕುಂಕುಮ ಬಳೆಗಳು ಮತ್ತು ಸಲಕ್ಷಣ ರೀತಿಯಾದಂತಹ ಒಂದು ಉಡುಪುಗಳು ಏನಿದ್ದಾವೆ ಅವುಗಳನ್ನು ಧರಿಸಿಕೊಳ್ಳದೆ ಬಿಳಿ ಸೀರೆಯನ್ನು ಹಾಕಿಕೊಂಡು ಬಂದಳು ಎಂದರೆ ಆಕೆಗೆ ಆಕೆಯ ಪತಿ ತೀರಿ ಹೋಗಿದ್ದಾನೆ ಎಂದು ತಿಳ್ಕೊಂಡು ಗ್ರಹಿಸಿಕೊಳ್ಳುವಂತಹ ಒಂದು ಸಂಪ್ರದಾಯ ಭಾರತೀಯರ ಸಂಸ್ಕೃತಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ ಹಾಗಿದ್ರೆ ಬಿಳಿ ಸೀರೆಯನ್ನು ಹಾಕಿಕೊಂಡು ಬಂದಿರತಕ್ಕಂಥ ಈಕೆಯ ಪತಿ ಇರುವುದಿಲ್ಲ ಅಂತ ಹೇಳ್ಕೊಂಡು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ ಆಕೆ ನೋಡಿದ ಆಕೆ ಆಕೆಯ ಸ್ಥಿತಿಯ ಅರಿವು ನಮಗೆ ಬರುತ್ತದೆ ಹಾಗಾಗಿ ಈ ಸಂಕಥನ ಅನ್ನುವಂಥದ್ದು ಏನು ಹೇಳ್ತದ ಓದುಗರು ಏನು ಅರ್ಥೈಸ್ಕೊಳ್ತಾರೆ ಕೃತಿಯಲ್ಲಿ ಬಂದಿರತಕ್ಕಂಥ ವಿಷಯಗಳು ಹೇಳಲ್ಪಡದೇ ಹೋದಾಗಲೂ ಕೂಡ ಇದಕ್ಕೆ ನಾವು ಅದ್ಯಾಹಾರ ಅಂತೇಳಿ ಕೂಡ ಕಾವ್ಯ ಮೀಮಾಂಸೆಯಲ್ಲಿ ಕರ್ಕೊಂಡಿದ್ದೀವಿ ಅತ್ಯಾಹಾರ ಅಥವಾ ಭಾಷಾ ವಿಜ್ಞಾನದಲ್ಲೂ ಕೂಡ ಅತ್ಯಾಹಾರ ಅನ್ನುವಂಥ ಪರಿಕಲ್ಪನೆ ಬರ್ತದೆ ಹೇಳದೆ ಹೋಗಿದ್ದರೂ ಕೂಡ ಇದೇ ಎಂದು ಕಲ್ಪನೆ ಮಾಡಿಕೊಳ್ಳುವಂತಹ ಒಂದು ರೀತಿ ಹಾಗೆ ಕಲ್ಪಿಸಿಕೊಳ್ಳುವಂತಹ ಒಂದು ಪರಿಕಲ್ಪನೆ ಏನಿದೆ ಅದಕ್ಕೆ ಸಂಕಥನ ಅಥವಾ ಡಿಸ್ಕೋರ್ಸ್ ಅಂತೇಳಿ ಕರೀತಾರೆ ಇನ್ನು ಅರ್ಥಗ್ರಹಿಕೆಯು ನಿಯಮಬದ್ಧ ಅರ್ಥಗ್ರಹಿಕೆಯ ನಿಯಮಬದ್ಧವೇ ಹಾ ಇಲ್ಲಿ ಒಂದು ಬಹಳ ಮುಖ್ಯವಾಗಿದೆ ಡಿಸ್ಕೋರ್ಸ್ ಅಥವಾ ಸಂಕಥನದೊಳಗೆ ಏನಿದೆ ಅಂತಂದ್ರೆ ಈ ಸರ್ಹೃದಯರು ಅಥವಾ ಸಾಮಾಜಿಕರು ಒಂದು ಸಾಹಿತ್ಯವನ್ನು ಓದಿ ಆದ ಮೇಲೆ ಏನು ಅರ್ಥವನ್ನು ಗ್ರಹಿಸಿಕೊಂಡಿದ್ದಾರೆ ಆ ಗ್ರಹಿಸಿಕೊಂಡಿರ್ತಕ್ಕಂಥ ಅರ್ಥ ನಿಜವಾಗಲೂ ಕೃತಿ ಕೊಡುವಂಥ ಅರ್ಥಕ್ಕೆ ಬದ್ಧವಾಗಿದೆಯೇ ಅದು ನಿಯಮಬದ್ಧವಾಗಿ ಗ್ರಹಿಸಲ್ಪಡುತ್ತದೆಯೇ ಅಂತ ಹೇಳಿ ಹೇಳ್ತದ ಇದು ಈ ಮಾತೇನನ್ನು ಸೂಚಿಸ್ತದ ಅಂತಂದ್ರೆ ಸಂಕಥನ ಅನ್ನುವಂಥದ್ದು ಏನನ್ನು ಸೂಚಿಸುತ್ತದೆ ಅಂತಂದ್ರೆ ಲೇಖಕ ಹೇಳ ಅರ್ಥಗಳು ಏನಿದ್ದಾವೆ ಕೊಡಬೇಕಾಗಿರ್ತಕ್ಕಂಥ ಅರ್ಥಗಳೇನಿದ್ದಾವೆ ಆ ಅರ್ಥಗಳು ಕೇಳುಗನೂ ಕೂಡ ಅದೇ ಅನುಕ್ರಮದಲ್ಲಿ ಅದೇ ನಿಯಮಬದ್ಧವಾದ ರೀತಿಯಲ್ಲಿ ಗೈಸಲ್ಪಡಬೇಕು ಅನ್ನುವಂತಹ ಕಾಳಜಿ ಭಾಷಿಕ ಕಾಳಜಿ ಈ ಒಂದು ಪರಿಕಲ್ಪನೆಗೆ ಇದೆ ಅನ್ನೋದು ಇಲ್ಲಿರ್ತಕ್ಕಂಥ ಅಂಶ ಹಾಗಿದ್ರೆ ಈ ಸಂಕಥನದ ನಿರೀಕ್ಷೆಗಳೇನು ಇದರ ಹೆಡ್ಡಿಂಗ್ ನಾನು ಹೀಗೆ ಮಾಡ್ಕೊಂಡಿದ್ದೀನಿ ಸಂಕಥನದ ನಿರೀಕ್ಷೆಗಳು ತಿಳ್ಕೊಂಡು ಸಮಾನ ಪೂರ್ವಗ್ರಹಿಕೆಗಳ ಅವಶ್ಯಕತೆ ನೋಡ್ರಿ ಇದು ನಿರೀಕ್ಷೆ ಮಾಡ್ತದೆ ಏನಾಗ್ತದೆ ಒಂದು ರಾಮಾಯಣ ಇರಲಿ ಒಂದು ಮಹಾಭಾರತ ಇರಲಿ ಒಂದು ಭಗವದ್ಗೀತೆ ಇರಲಿ ಅಥವಾ ಇನಿಯಡ್ ಓಡಿಸ್ ಓಡಿಯಸ್ ಓಡಿಸಿ ಎನ್ನುವಂಥ ಮಹಾಕಾವ್ಯಗಳಿರಲಿ ಇವುಗಳನ್ನು ಸರಿಯಾಗಿ ನಾವು ಗ್ರಹಿಸ್ಕೊಳ್ಬೇಕು ಆದರೆ ಇವುಗಳ ಅರ್ಥ ನಮಗೆ ಬರಬೇಕಾದ್ರೆ ಕವಿ ಹೇಗೆ ಗ್ರಹಿಸಿಕೊಂಡಿದ್ದಾನೋ ಅದೇ ಥರ ಗ್ರಹಿಕೆ ಸಹೃದಯನಲ್ಲಿ ಹೃದಯದಲ್ಲಿ ಇರಬೇಕಾಗ್ತದೆ ಇಬ್ಬರಲ್ಲಿ ಸಮಾನ ಗ್ರಹಿಕೆಗಳಿದ್ದಾಗ ಕೃತಿಯಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ವಿಷಯಗಳು ವ್ಯವಸ್ಥಿತವಾಗಿ ನಮಗೆ ತಿಳಿಸಲ್ಪಡುತ್ತವೆ ತಿಳಿಸಲ್ಪಡ್ತವೆ ಅರ್ಥವಾಗುತ್ತವೆ ಅಂತ ಹಾಗಾಗಿ ಸನ್ಕಥನ ಏನನ್ನ ನಿರೀಕ್ಷಿಸುತ್ತದೆ ಅಂತಂದ್ರ ಸಮಾನ ಪೂರ್ವ ಗ್ರಹಿಕೆಗಳನ್ನ ಪೂರ್ವಾಗ್ರಹ ಅಲ್ಲ ಇದು ಪೂರ್ವ ಗ್ರಹಿಕೆಗಳನ್ನ ಅದು ನಿರೀಕ್ಷಿಸುತ್ತದೆ ಆಡಿದ ಮಾತು ಸತ್ಯವೋ ಸ್ಪಷ್ಟವೋ ಸುಸಂಗತವೋ ಒಂದು ವ್ಯಾಖ್ಯಾನಿಸಿಕೊಳ್ಳುವಂತಹ ಮಾತನ್ನ ಆಡುವವರಿಗೂ ಕೇಳುವವರಿಗೂ ಸಮಾನವಾದ ಕೆಲವು ಭೂರಪೂರ್ವ ಗ್ರಹಿಕೆಗಳು ಅನಿವಾರ್ಯವಾಗಿ ಇರಬೇಕಾಗುತ್ತದೆ ಕೃತಿಯಲ್ಲಿ ವ್ಯಕ್ತಪಡಿಸಲ್ಪಟ್ಟಿರತಕ್ಕಂತಹ ಅಂಶಗಳೇನಿದ್ದಾವೆ ಸಂಸ್ಕೃತಿ ಸಂಸ್ಕಾರಗಳೇನಿದ್ದಾವೆ ಹೇಳಲ್ಪಟ್ಟಂತಹ ಘಟನೆಗಳೇನಿದ್ದಾವೆ ಹೇಳಲ್ಪಟ್ಟಿರತಕ್ಕಂಥ ಸತ್ಯಗಳೇನಿದ್ದಾವೆ ಇವುಗಳು ನಿಜವಾಗಲೂ ಸತ್ಯವೋ ಸ್ಪಷ್ಟವೋ ಸುಸಂಗತವೋ ಅಂತ ನಮಗೆ ಅರ್ಥ ಆಗಬೇಕಾದ್ರೆ ನಮಗೆ ನಿರ್ದಿಷ್ಟವಾದಂತಹ ಕೃತಿಯ ಬಗೆಗೆ ನಿರ್ದಿಷ್ಟವಾದಂಥ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ಪೂರ್ವ ಗ್ರಹಿಕೆಗಳಿರಬೇಕಾಗ್ತದೆ ಆಗ ಮಾತ್ರ ಆ ಕೃತಿ ಹೇಳಬೇಕಾದ ವಿಷಯ ನಿಜವಾಗಲೂ ನಮ್ಮ ಗ್ರಹಿಕೆಗೆ ಬರುತ್ತದೆ ಒಬ್ಬ ಲೇಖಕನ ಒಂದು ನಿಜವಾದ ಅಂತ ಆಂತರಂಗಿಕ ವಿಚಾರ ಒಂದು ಎಕ್ಸ್ಪ್ರೆಷನ್ ಅನ್ನುವಂತಹ ಅಂಶ ಏನಿದೆ ಅದು ಈ ಥೇರಿ ಆಫ್ ಎಕ್ಸ್ಪ್ರೆಷನ್ ಅದು ವ್ಯವಸ್ಥಿತವಾಗಿ ಸಹೃದಯ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಆಡಿದ ಮಾತು ಈ ಪೂರ್ವ ಗ್ರಹೀತಗಳಿಗೆ ಹೊಂದುವಂತಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದನ್ನು ಕೂಡ ಸಂಕತನ ಗ್ರಹಿಸುತ್ತದೆ ಕೆಲವೊಮ್ಮೆ ಹೀಗೆ ಆಗ್ತದೆ ಆರಂಭದೊಳಗೆ ಪದವಿ ಮಹಾವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳ ಗ್ರಹಿಕೆ ಏನಿರ್ತದೆ ಮಹಾಭಾರತದ ಕಥೆ ಸಂದರ್ಭದಲ್ಲಿ ಅಂದರೆ ಪಾಂಡವರು ಮತ್ತು ಕೌರವರು ಅಂತ ಬಂದಾಗ ಪಾಂಡವರನ್ನು ನಾಯಕರಂತೆಯೂ ಕೌರವರನ್ನು ಖಳನಾಯಕರಂತೆಯೂ ಅವರು ಗ್ರಹಿಸ್ಕೊಂಡು ಬಂದಿರ್ತಾರೆ ಅವರ ಪೂರ್ವ ಗ್ರಹಿಕೆ ಹೀಗಿರ್ತದೆ ಆ ಸಂದರ್ಭದಲ್ಲಿ ನೀವು ಪಾಂಡವರನ್ನ ನಾಯಕರಂತೆಯೇ ಕೌರವರನ್ನ ಕಳನಾಯಕರಂತೆಯೇ ನಾವು ಹೇಳ್ತಾ ಹೇಳ್ತಾ ಹೋದ್ರೆ ವಿದ್ಯಾರ್ಥಿಗಳು ಗ್ರಹಿಕ ಗ್ರಹಿಸಿಕೊಳ್ಳುವಂತಹ ರೀತಿನೇ ಬೇರೆ ಆಗಿರ್ತದೆ ಒಂದು ವೇಳೆ ಅವರ ಗ್ರಹಿಕೆಗೆ ವಿರುದ್ಧವಾಗಿ ಅಂದರೆ ಪಾಂಡವರನ್ನ ಕಳನಾಯಕರಂತೆ ಕೌರವರನ್ನ ನಾಯಕರಂತೆ ಏನಾದರೂ ನೀವು ಪಾಠ ಹೇಳೋದಕ್ಕೆ ಹೋದ್ರೆ ಆ ಸಂದರ್ಭದಲ್ಲಿ ಅದು ನಾವು ನಮ್ಮ ಪೂರ್ವಗ್ರಹಿಕೆಗೆ ನಮ್ಮ ಪೂರ್ವ ಗ್ರಹಿಕೆ ಏನಿತ್ತು ಅದಕ್ಕಿಂತ ಮಿಥ್ಯವಾಗಿ ಕಂಡುಬರುತ್ತದೆ ಆವಾಗ ಗ್ರಹಿಕೆಯ ಮಟ್ಟ ಕುಸಿಯಬಹುದು ಲೇಖಕ ಹೇಳಬೇಕಾಗಿರ್ತಕ್ಕಂತಹ ವಿಷಯದ ನಿಜವಾದ ಒಂದು ಪ್ರಸರಣ ಪ್ರಸಾರ ಏನಿದೆ ಹೃದಯರವರೆಗೂ ಕೂಡ ಮುಟ್ಟಿಸುವಂತಹ ಒಂದು ಅವನ ಭಾವ ಏನಿದೆ ಅದು ಮುಟ್ಟುವುದಕ್ಕೆ ಸಾಧ್ಯವಾಗುವುದಿಲ್ಲ ಅರ್ಥ ಎಂಬುದು ಹೇಳುವವರಿಗೂ ಕೇಳುವವರೆಗೂ ಇರುವ ಸಂಬಂಧ ಇದನ್ನು ನೋಡ್ರಿ ಡಿಸ್ಕೋರ್ಸ್ ಈಗ ಹೇಳ್ತದೆ ಅರ್ಥ ಎನ್ನುವುದು ಹೇಳುವರೆಗೂ ಮತ್ತು ಕೇಳುವವರೆಗೂ ಇರುವ ಸಂಬಂಧ ಸಾಮಾನ್ಯ ತಿಳುವಳಿಕೆ ಸಾಮಾನ್ಯ ಪರಿಸರ ಇವುಗಳನ್ನು ಆಧರಿಸುತ್ತದೆ ಬಹಳ ಮುಖ್ಯ ಐತ್ರಿ ಇದು ಒಂದೇ ಕಥೆ ಹಲವಾರು ಥರದ ಮನಸ್ಥಿತಿಯ ಹಲವಾರು ಥರದ ಸಂಸ್ಕೃತಿಯಿಂದ ಬಂದಿರತಕ್ಕಂತಹ ಜನರಿಗೆ ಬೇರೆ ಬೇರೆ ರೀತಿಯ ರೀತಿಯ ಅರ್ಥಗಳನ್ನು ಕೊಡುತ್ತದೆ ಈ ಹಿಂದಿನ ವಿಡಿಯೋಗಳೊಳಗೆ ನೋಡಿದ್ದೀವಿ ನಾವು ಅಂದರೆ ಗ್ರೀಕಿನ ಮಹಾಕಾವ್ಯಗಳಲ್ಲಿರ್ತಕ್ಕಂಥ ನಾಯಕಿಯೂ ಭಾರತದ ಮಹಾಕಾವ್ಯಗಳಲ್ಲಿ ನಾಯಕಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಭಾರತದ ಕಾವ್ಯಗಳಲ್ಲಿರ್ತಕ್ಕಂತಹ ನಾಯಕಿ ಒಂದು ಪಾತಿರ್ವತ್ಯ ಅನ್ನುವಂತಹ ಒಂದು ಧರ್ಮಕ್ಕೆ ಒಂದು ನಿಯಮಕ್ಕೆ ಬದ್ಧಳಾಗಿ ಅವಳು ತನ್ನ ಪತಿಗೋಸ್ಕರ ಕಾಯ್ತಾ ಇರ್ತಾಳೆ ಆ ನಂತರ ಪಾಶ್ಚಾತ್ಯರ್ಲಿರ್ತಕ್ಕಂತಹ ನಾಯಕಿ ಆಕೆ ತಾನೇ ಬಯಸಿ ತನ್ನ ಪತಿ ಇದ್ದಾಗಲೂ ಇನ್ನೊಬ್ಬ ಪತಿಯನ್ನು ಹಿಂಬಾಲಿಸಿ ಹೋಗಿರುತ್ತಾಳೆ ಪಾಶ್ಚಾತ್ಯರಿಗೆ ಅದು ಸರಿ ಅನಿಸಿದರೆ ಭಾರತೀಯರಿಗೆ ಅದು ಸರಿ ಅನಿಸೋದಿಲ್ಲ ಹಾಗಾಗಿ ಸಂಕತನ ಏನು ಹೇಳ್ತದ ಅಂದರೆ ಅರ್ಥ ಅನ್ನೋದು ಹೇಳುವವರಿಗೂ ಕೇಳುವವರಿಗೂ ಇರುವ ಸಂಬಂಧ ಸಾಮಾನ್ಯ ತಿಳುವಳಿಕೆ ಸಾಮಾನ್ಯ ಪರಿಸರ ಇವುಗಳನ್ನು ಆಧರಿಸಿ ಆ ಅರ್ಥ ಕೊಡಬೇಕಾದ ಅರ್ಥವನ್ನು ಹೃದಯಕ್ಕೆ ಮುಟ್ಟಿಸುವ ಕೆಲಸವನ್ನು ಮಾಡ್ತದೆ ಇಂಗಿತ ಜ್ಞಾನ ಅಥವಾ ಡಿಸ್ಕೋರ್ಸ್ ಏನಿದೆ ಈ ಮೂಲ ಕಲ್ಪನೆಯನ್ನು ಅನೇಕ ಚಿಂತಕರು ಮತ್ತಷ್ಟು ವಿಸ್ತಾರವಾಗಿ ಪರಿಶೀಲಿಸಿದ್ದಾರೆ ಇತ್ತೀಚಿನ ದಿನಮಾನಗಳಲ್ಲಿ ಅರ್ಥವೆನ್ನುವುದು ಬಿಡಿ ಬಿಡಿಯಾದ ಸ್ವತಂತ್ರ ವಾಕ್ಯಗಳಲ್ಲಿ ಇರುವುದಿಲ್ಲ ನೋಡ್ರಿ ಇವರು ನಂಬೋದು ಅಂದರೆ ಸಂಕಥನಕಾರರು ಡಿಸ್ಕೋರ್ಸ್ ಪ್ರತಿಪಾದಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಹೇಳ್ತಾರೆ ಅರ್ಥ ಅನ್ನೋದೇನಿದೆ ಬಿಡಿ ಬಿಡಿಯಾದ ಸ್ವತಂತ್ರ ವಾಕ್ಯಗಳಲ್ಲಿ ಇರುವುದಿಲ್ಲ ಹಾಗಾಗಿ ಒಂದು ಕೃತಿ ಇಡಿಯ ಒಂದು ಕೃತಿಯನ್ನು ಓದಿದಾಗ ಆ ಕೃತಿಯು ಇಡಿಯಾಗಿ ಗ್ರಹಿಸಲ್ಪಟ್ಟಾಗ ಕೊಡುವಂಥ ಅರ್ಥ ಏನಿದೆ ಆ ಅರ್ಥವನ್ನು ಒಳಗೊಂಡಿರ್ತಕ್ಕಂಥದ್ದು ಆ ಅರ್ಥವನ್ನು ಹುಡುಕುವಂಥ ಕೆಲಸ ಸಂಕನದ ಸಂಕಥನದ ಪರಿಕ್ರಿ ಒಂದು ಕೆಲಸ ಆಗಿದೆ ಅದು ಬಿಡಿ ಬಿಡಿಯಾಗಿ ಒಂದೊಂದು ವಾಕ್ಯ ಏನು ಕೊಡ್ತದ ಆ ಅರ್ಥ ಕೊಡ್ತದ ಆ ಅರ್ಥದ ಹಿಂದೆ ಬೆನ್ನಟ್ಟಿಕೊಂಡು ಹೋಗುವಂಥ ಕೆಲಸವನ್ನು ಸಂಕಥನ ಮಾಡುವುದಿಲ್ಲ ಹಾಗಿದ್ರೆ ಸಂಕಥನ ಬೆರಳು ಮಾಡಿ ತೋರಿಸುವುದು ಒಂದು ಕೃತಿ ಕೊಡುವಂತಹ ಪೂರ್ಣಾನುಭವಕ್ಕೆ ವಿನಃ ಅದು ಕೊಡುವಂತಹ ಬಿಡಿ ಬಿಡಿಯಾದ ಅನುಭವಗಳಿಗೆ ಅಲ್ಲ ಉಕ್ತಿಯು ಅರ್ಥಪೂರ್ಣ ಮತ್ತು ಸುಸಂಗತವಾಗಲು ತಕ್ಕ ಮಟ್ಟಿಗೆ ಸುದೀರ್ಘವಾದ ಭಾಷಿಕ ಅಭಿವ್ಯಕ್ತಿ ಅಗತ್ಯ ಬಿಡಿ ಬಿಡಿಯಾದ ಅಭಿವ್ಯಕ್ತಿ ಇಲ್ಲಿ ನಡೆಯೋದಿಲ್ಲ ಅದು ಸಂಪೂರ್ಣವಾದ ಅಖಂಡವಾದ ಅಭಿವ್ಯಕ್ತಿಯ ಕಡೆಗೆ ಬೆರಳು ಮಾಡಿ ತೋರಿಸುತ್ತದೆ ಸಂಕಥನ ಉಕ್ತಿಯು ಅರ್ಥವಾಗಲು ಬೇಕಾದ ಮೂರು ಅಗತ್ಯ ಅಂಶಗಳು ಅಂದರೆ ಏನು ಭಾಷೆಯಲ್ಲಿ ಅಭಿವ್ಯಕ್ತ ಪಂಡಿರ್ತಕ್ಕಂಥ ಅಭಿವ್ಯಕ್ತಿಸಲ್ಪಟ್ಟಿರ್ತಕ್ಕಂತಹ ಒಂದು ಕೃತಿಯಲ್ಲಿ ಅಭಿವ್ಯಕ್ತಿಸಲ್ಪಟ್ಟಿರ್ತಕ್ಕಂತಹ ಅಂಶಗಳೇನಿದ್ದಾವೆ ಆ ಅಂಶಗಳು ನಮ್ಮ ಗ್ರಹಿಕೆಗೆ ಬರಬೇಕಾದ್ರೆ ಅಂತಂದರೆ ಯಾವ ಅಗತ್ಯವಾದ ಅಂಶಗಳು ಬೇಕಾಗ್ತದೆ ಒಂದೇದು ಲೇಖಕ ಮತ್ತು ಓದುಗರ ನಡುವೆ ಭಾಷೆಯ ಒಲ ವಲಯಕ್ಕೆ ಆಚಿನವಾದ ಜ್ಞಾನ ಮತ್ತು ಅನುಭವಗಳು ತಕ್ಕ ಪ್ರಮಾಣದಲ್ಲಿ ಸಮಾನವಾಗಿರಬೇಕು ಒಂದೇದು ಇಬ್ಬರಲ್ಲೂ ಸಮಾನ ಹೃದಯಗಳು ಬೇಕು ಬರೆಯುವವನಲ್ಲೂ ಮತ್ತು ಓದುವವನಲ್ಲೂ ಕೂಡ ಇದು ಒಂದು ಪಾಯಿಂಟ್ ಎರಡನೇದು ಲೇಖಕರು ಭಾಷೆಯನ್ನು ಉದ್ದೇಶಪೂರ್ವಕವಾಗಿ ಭಾಷಿಕ ಮತ್ತು ಸಾಂಸ್ಕೃತಿಕ ಸಾಂಪ್ರದಾಯಗಳಿಗೆ ಅನುಗುಣವಾಗಿ ಬಳಸುತ್ತಲೇ ಇರಬೇಕು ಇದು ಬಹಳ ಮುಖ್ಯ ನೋಡ್ರಿ ಭಾಷಿಕ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳಿಗೆ ಅನುಗುಣವಾಗಿ ಬಳಸ್ತಿರಬೇಕು ಲೇಖಕರು ಆವಾಗ ಲೇಖಕ ಯಾವ ವಿಷಯಗಳನ್ನು ಶ್ರೋತೃಗಳಿಗೆ ಮುಟ್ಟಿಸಲು ಬಯಸುತ್ತಾನೋ ಅದು ವ್ಯವಸ್ಥಿತವಾಗಿ ಮುಟ್ಟಲು ಸಾಧ್ಯವಾಗುತ್ತದೆ ಹೇಳಬೇಕಾದ ವಿಷಯ ಗಂಭೀರವಾಗಿದ್ದು ಬಳಸುವಂಥ ಪದಗಳು ಜಾಳ ಜಾಳವಾಗಿದ್ದರೆ ಆ ಭಾಷೆ ಅಷ್ಟೊಂದು ಗಮನಾರ್ಹವಾಗಿ ಬರುವುದೇ ಬರುವುದಕ್ಕೆ ಸಾಧ್ಯನೇ ಆಗೋದಿಲ್ಲ ಇನ್ನು ಮೂರನೇ ಪಾಯಿಂಟ್ ಬರ್ತದ ಸಂದರ್ಭ ಮತ್ತು ಅನುಸರಿಸಿ ಪದ ಮತ್ತು ವಾಕ್ಯಗಳ ಅರ್ಥ ಬೇರೆ ಬೇರೆ ಆಗಬಹುದು ಎಂಬ ಸಾಮಾನ್ಯ ತಿಳುವಳಿಕೆ ಲೇಖಕ ಮತ್ತು ಓದುಗರಿಗೆ ಇರಬೇಕು ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾ ಇದ್ದಾರೆ ನೋಡಿರಿ ಸಂದರ್ಭ ಮತ್ತು ವಿಷಯಗಳನ್ನು ಅನುಸರಿಸಿ ಪದ ಮತ್ತು ವಾಕ್ಯಗಳು ಕೊಡುವಂಥ ಅರ್ಥ ಬೇರೆ ಬೇರೆ ಆಗಬಹುದು ಒಂದು ಭಾಷೆ ಅದು ಜೀವಂತ ಭಾಷೆ ಅದು ಸಾರ್ವಕಾಲಿಕ ಭಾಷೆ ಆಗಬೇಕಾದ್ರೆ ಆ ಭಾಷೆಯಲ್ಲಿ ಅಭಿವ್ಯಕ್ತಿಸಲ್ಪಟ್ಟಿರ್ತಕ್ಕಂತಹ ಶಬ್ದ ಮತ್ತು ವಾಕ್ಯಗಳು ಕಾಲಕ್ಕೆ ತಕ್ಕಂತೆ ಹೊಸ ಹೊಸ ಅರ್ಥಗಳನ್ನು ಸಂದರ್ಭಕ್ಕೆ ತಕ್ಕಂತೆ ಹೊಸ ಹೊಸ ಅರ್ಥಗಳನ್ನು ಕೊಡುತ್ತಲೇ ಇರಬೇಕು ಆಗ ಮಾತ್ರ ಆ ಭಾಷೆ ಅದು ಜೀವಂತವಾಗಿರುತ್ತದೆ ಎನ್ನುವುದನ್ನು ಭಾಷಾ ವಿಜ್ಞಾನದಲ್ಲಿ ನಾವು ನೋಡ್ತಾ ಹೋಗ್ತೇವೆ ಕನ್ನಡ ವಿಮರ್ಶೆಯಲ್ಲಿ ಸಂಕಥನ ಎಂಬ ಪರಿಭಾಷೆ ಇತ್ತೀಚೆಗೆ ಸಾಕಷ್ಟು ಬಳಕೆಯಾಗುತ್ತದೆ ಕೂಡ ನಿರ್ದಿಷ್ಟವಾಗಿ ಸಂಕಥನ ವಿಶ್ಲೇಷಣೆ ಯಾವ ಬಗೆಯದು ಎಂದು ಬೆರಳಿಟ್ಟು ತೋರಿಸುವಂತಹ ಪ್ರತ್ಯೇಕ ಬರಹಗಳು ಕನ್ನಡದಲ್ಲಿ ಇರದೇ ಹೋದರೂ ಕೂಡ ಸ್ಥೂಲವಾಗಿ ಈ ಧೋರಣೆಯ ವಿಮರ್ಶೆ ಸಾಕಷ್ಟು ಕನ್ನಡದಲ್ಲೂ ಕೂಡ ಇದೆ ಹಾಗಾಗಿ ಸಂಕಥನ ಅನ್ನುವಂತಹ ಪರಿಕಲ್ಪನೆಯಲ್ಲಿ ನಾವು ಕರ್ವಾಲೋನ ವಿಶ್ಲೇಷಣೆಯನ್ನು ಕೂಡ ಮಾಡ್ಬೋದು ಇದನ್ನು ಓ ಎಲ್ ನಾಗಭೂಷಣ್ ಸ್ವಾಮಿಯವರು ಕೊಟ್ಟಿರೋದರಿಂದ ಯಥಾವತ್ತಾಗಿ ನಾನು ತೆಗೆದುಕೊಂಡಿದ್ದೇನೆ ಕರ್ವಾಲೋ ಅನ್ನುವಂತಹ ಕಾದಂಬರಿ ಒಳಗ ಕೆಲವು ವಿಚಾರಗಳು ಬಂದಿವೆ ಸಂಕಥನದ ಪರಿಕಲ್ಪನೆ ಅಲ್ಲಿ ಕಂಡು ಬರ್ತದೆ ಅಲ್ಲಿ ಲೇಖಕ ಏನು ಮಾಡ್ತಾರೆ ಮಂದಣ್ಣ ಅನ್ನುವಂಥ ಪಾತ್ರ ಬರ್ತದೆ ಅದು ಪ್ರತಿನಿಧಿಸುವಂತಹ ಮಂದಣ್ಣ ಅನ್ನುವಂತಹ ಪಾತ್ರ ಏನಿದೆ ಅದು ಪ್ರತಿನಿಧಿಸುವ ಲೋಕದೃಷ್ಟಿ ಲೋಕದೃಷ್ಟಿಯಲ್ಲಿ ಅದಕ್ಕೆ ಎಷ್ಟೇ ಗೌರವ ಇದೆ ಅಂದರೂ ಕೂಡ ಕಾದಂಬರಿಯಲ್ಲಿ ಅವರು ಲೇಖಕರು ಕರ್ವಾಲೋ ಪರವಾಗಿ ನಿಲ್ಲುವಂತಹದ್ದು ಒಂದು ನೋಡಿರಿ ಮಂದಣ್ಣನ ಪಾತ್ರನೂ ಕೂಡ ಇದೆ ಕರ್ವಾಲನು ಕೂಡ ಇದೆ ಮಂದಣ್ಣನ ಪಾತ್ರ ಎಷ್ಟೇ ಗೌರವಯುತವಾಗಿದ್ದರೂ ಕೂಡ ಲೇಖಕರು ಮಾತ್ರ ಲೇಖಕರ ಮನಸ್ಸು ಮಾತ್ರ ಸದಾ ಕರ್ವಾಲೋ ಪರವಾಗಿ ನಿಲ್ಲುವುದನ್ನು ಅದರಲ್ಲಿ ಕಾಣ್ತೀವಿ ಇದರಲ್ಲಿ ಸಂಕಥನ ಪ್ರಕ್ರಿಯೆ ಇದೆ ಕರ್ವಾಲೋ ಕುರಿತು ಮಾತನಾಡುವಾಗಲೆಲ್ಲ ಗೌರವ ಸೂಚಕ ಬಹುವಚನಗಳನ್ನೇ ಲೇಖಕರು ಅಲ್ಲಿ ಬಳಸುತ್ತಾರೆ ಮಂದಣ್ಣನನ್ನು ಏಕವಚನದಲ್ಲಿ ಚಿತ್ರಿಸಿದ್ದಾರೆ ಎಷ್ಟು ವಿಚಿತ್ರ ಇಡೀ ಕರ್ವಾಲೋ ಕಾದಂಬರಿ ಓದಿದ್ರೆ ಮಂದಣ್ಣ ಗೌರವಯುತವಾದಂತಹ ವ್ಯಕ್ತಿ ಅವನಿಗೆ ಬಹುವಚನ ಬಳಸಬೇಕಾಗಿತ್ತು ಆದರೆ ಬಹುವಚನ ಮಂದಣ್ಣನ ಬಗ್ಗೆ ಬಳಸದೆ ಕರ್ವಾನನ ಬಗ್ಗೆ ಬಳಸೋದನ್ನು ನಾವು ನೋಡ್ತೀವಿ ಇದು ಏನು ಅರ್ಥ ಅಂತಂದರೆ ಒಂದು ಭಾಷೆಯೊಳಗ ಉಪಯೋಗಿಸಲ್ಪಟ್ಟಿರ್ತಕ್ಕಂಥ ಭಾಷೆ ಪಾತ್ರಗಳು ವಾಕ್ಯಗಳು ನುಡಿಗಟ್ಟುಗಳು ಏನಿದ್ದಾವೆ ಕೊಡುವ ಅರ್ಥಕ್ಕಿಂತ ಅದರ ಆಚೆಗಿನ ಅರ್ಥವನ್ನು ಗ್ರಹಿಸಿ ಲೇಖಕರ ನೈಸರ್ಗಿಕವಾಗಿರ್ತಕ್ಕಂತಹ ಭಾಷೆ ಈ ಒಂದು ಕೃತಿಯಲ್ಲಿ ಪ್ರಯೋಗಗೊಂಡಿದೆ ಇದು ಗಮನಕ್ಕೂ ಕೂಡ ಬರ್ತದೆ ಈ ಸಂಕಥನ ಅನ್ನುವಂತಹ ಪರಿಕಲ್ಪನೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂತಹ ಕವನ ವಿಶ್ಲೇಷಣೆಯಲ್ಲಿ ಬೇಂದ್ರೆಯವರ ಕವನ ವಿಶ್ಲೇಷಣೆಯಲ್ಲಿ ಇದು ಕೂಡ ನೋಡಕ್ಕೆ ಸಿಗ್ತದೆ ಬೇಂದ್ರೆಯವರ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂತಹ ಕವನದ ಪರಿಣಾಮ ಮತ್ತು ಅರ್ಥವಂತಿಕೆಗೆ ಕಾರಣಗಳನ್ನು ಹುಡುಕುತ್ತಿದ್ದಾಗ ಒಂದಿಷ್ಟು ಸಂಕತನದ ಅಂಶಗಳು ಇಲ್ಲಿ ಕಂಡುಬರುತ್ತವೆ ಆ ಕವಿತೆಯನ್ನು ಮೊದಲು ವಾಚಿಸಿದಾಗ ಬೇಂದ್ರೆ ತೊಟ್ಟಿದ್ದ ಉಡುಪು ಅವರ ವಾಚನ ಕ್ರಮ ಕವನದಲ್ಲಿರುವ ಶಬ್ದಗಳ ಆಚೆಯ ಅರ್ಥ ಗೋಚರಿಸುವಂತೆ ಮಾಡುತ್ತವೆ ಬಹಳ ಅದ್ಭುತ ಒಂದೊಂದು ಕವನ ಓದುವಾಗ ವಿಶೇಷವಾಗಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂಥ ಕವನವನ್ನು ಬೇಂದ್ರೆ ಅವರು ವಾಚನ ಮಾಡುತ್ತಿರುವಾಗ ಅವರು ಹಾಕಿರ್ತಕ್ಕಂತಹ ಬಟ್ಟೆಯೂ ಕೂಡ ಅವರು ಕವನದಲ್ಲಿ ಯಾವ ವಿಷಯಗಳನ್ನು ವ್ಯಕ್ತಪಡಿಸ್ತಾ ಇದ್ದರೋ ಅವುಗಳ ಆಚೆ ಅರ್ಥವನ್ನು ಕೂಡ ಅವು ಧ್ವನಿಸ್ತಾ ಇದ್ದವು ಅನ್ನೋದು ಸಂಕತನ ಇದರಲ್ಲಿದೆ ಎನ್ನುವುದನ್ನು ನಮಗೆ ತೋರಿಸ್ಕೊಡ್ತದೆ ಅಲ್ಲಿ ಇನ್ನೊಂದು ಮಾತು ಬರ್ತದರಲ್ಲಿ ಆಗಿನ ಆ ಆ ಸಂದರ್ಭದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನುವಂತಹ ಪದ್ಯವನ್ನು ವಾಚಿಸುವ ಸಂದರ್ಭದಲ್ಲಿ ಭಾರತ ಇನ್ನು ಪಾರತಂತ್ರದಲ್ಲಿತ್ತು ಆ ಬ್ರಿಟಿಷರನ್ನು ಕುರಿತಾಗಿ ಬರುತ್ತಿರ್ತಕ್ಕಂಥ ಕವನದ ಥರ ಅದು ತನ್ನ ಧ್ವನಿಯನ್ನು ಧ್ವನಿಸ್ತಾ ಇತ್ತು ಅಲ್ಲಿ ಬರುವಂತಹ ಒಂದು ಸಾಲು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಎನ್ನುವಂತಹ ಮಾತೇನಿದೆ ಇದು ಏನಂದ್ರೆ ಬ್ರಿಟಿಷರನ್ನು ಭಾರತದಿಂದ ಒಡೆದೋಡಿಸಬೇಕು ಶೀಘ್ರದಲ್ಲೇ ಎನ್ನುವಂತಹ ಧ್ವನಿಯನ್ನು ಅದು ಧ್ವನಿಸ್ತಾ ಇತ್ತು ಅನ್ನೋದು ಸಂಕಥನವನ್ನು ವ್ಯಕ್ತಪಡಿಸುವಂತಹ ಒಂದು ಕವನ ಆಗ್ತದೆ ಎನ್ನುವುದು ಲೇಖಕರು ಹೇಳುವಂತ ಮಾತಾಗ್ತದೆ ಸಾಹಿತ್ಯ ವಿಮರ್ಶೆಯ ಆಚೆಗೂ ಕೂಡ ಸಂಕಥನ ಎನ್ನುವಂತಹ ಪದ ತುಂಬಾ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ಬಳಸಲ್ಪಡ್ತಾ ಇದೆ ಇನ್ನೊಂದಿಷ್ಟು ಮಾತುಗಳು ಬರ್ತವೆ ಫ್ರೆಂಚ್ ಚಿಂತಕರು ವಿಶೇಷವಾಗಿ ಈ ಡಿಸ್ಕೋರ್ಸ್ ಸಂಕಥನ ಅನ್ನುವಂಥ ಪರಿಕಲ್ಪನೆಯನ್ನು ಬಳಸ್ಕೊಂಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಮೈಕೆಲ್ ಫೂಕೋ ಮತ್ತು ರೋಲಾನ್ ಬಾರ್ಥ್ ಗೆರಾರ್ಡ್ ಗೆರಾರ್ಡ್ ಜೀನ್ ಮುಂತಾದವರು ಡಿಸ್ಕೋರ್ಸ್ ಅನ್ನುವಂಥ ಪರಿಕಲ್ಪನೆಯನ್ನು ಬಳಸ್ಕೊಂಡಿದ್ದಾರೆ ಮೈಕೆಲ್ ಫೂಕೊ ರೋಲಾನ್ ಬಾರ್ತ್ ಗೆಲಾರ್ಡ್ ಜೀನ್ ಇವರೆಲ್ಲರೂ ಕೂಡ ಫ್ರೆಂಚ್ ಚಿಂತಕರು ಏನಂದ್ರೆ ಡಿಸ್ಕೋರ್ಸ್ ಅನ್ನುವಂಥ ಪದವನ್ನು ಬಳಸ್ಕೊಂಡಿದ್ದಾರೆ ಈಗಾಗಲೇ ನೀವು ಫೂಕೋ ಅನ್ನುವಂಥ ವ್ಯಕ್ತಿ ನಿಮ್ಮ ಸಿಲೆಬಸ್ಗೂ ಕೂಡ ಇದ್ದಾನೆ ಅವರನ್ನು ನಾವು ಪ ಪರ್ಟಿಕ್ಯುಲರಾಗಿ ಮುಂದಿನ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಳ್ಳೋಣ ಸದ್ಯಕ್ಕೆ ಈ ಫ್ರೆಂಚ್ ಚಿಂತಕರು ಈ ಡಿಸ್ಕೋರ್ಸ್ ಅನ್ನುವಂಥ ಪರಿಕಲ್ಪನೆಯನ್ನು ವ್ಯಾಪಕವಾಗಿ ಬಳಸ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೋಬೇಕು ಹೀಗೆ ಈ ಫೂಕೋನ ವಿಚಾರಗಳಾದರೂ ಏನು ಈ ಫೂಕೋ ಅಂತ ಏನಿದ್ದಾನೆ ಈತ ಸಂಕಥನದ ಕುರಿತಾಗಿ ಬಹಳ ಅದ್ಭುತವಾದ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಈತ ಏನು ಹೇಳ್ತಾನೆ ನೋಡ್ರಿ ಫುಕೋನ ಕೃತಿ ದಿ ಆರ್ಡರ್ ಆಫ್ ಥಿಂಗ್ಸ್ ಅಂತ ಇದನ್ನ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿಯಲ್ಲಿ ಬರೆದ ಈತ ಏನು ಹೇಳ್ತಾನಂದರೆ ಪಠ್ಯಗಳು ಮತ್ತು ಕೃತಿಕಾರರನ್ನು ಬಿಟ್ಟು ಇಡೀ ಜ್ಞಾನ ವಲಯಗಳನ್ನು ಡಿಸ್ಕೋರ್ಸ್ ವಿಶ್ಲೇಷಣೆಗೆ ಎತ್ತಿಕೊಳ್ಳುತ್ತಾನೆ ನೋಡ್ರಿ ಬರೀ ಪಠ್ಯಗಳು ಬರೀ ಕೃತಿಗಳು ಅಷ್ಟೇ ಅಲ್ಲ ಇವೆಲ್ಲವನ್ನ ಮೀರಿ ಇಡೀ ಜ್ಞಾನ ವಲಯವನ್ನು ಈ ಡಿಸ್ಕೋರ್ಸ್ ಅನ್ನುವಂಥ ವಿಶ್ಲೇಷಣೆಗೆ ಎತ್ತಿಕೊಳ್ಳುವಂಥ ಕೆಲಸವನ್ನು ಫೂಕೋ ಮಾಡ್ತಾನೆ ಯಾಕಂದರೆ ಡಿಸ್ಕೋರ್ಸ್ ಅನ್ನುವಂಥದ್ದು ಅಖಂಡವಾಗಿ ಜ್ಞಾನ ವಲಯಗಳನ್ನು ನೋಡೋ ಪ್ರಯತ್ನ ಮಾಡುತ್ತದೆ ವಿನಃ ಬಿಡಿ ಬಿಡಿಯಾಗಿ ಜ್ಞಾನ ವಲಯದಲ್ಲಿ ವ್ಯಕ್ತಪಡಿಸಲ್ಪಟ್ಟಿರ್ತಕ್ಕಂಥ ಒಂದು ಅಧ್ಯಾಯಗಳನ್ನಲ್ಲ ವಾಕ್ಯ ಪದಗಳನ್ನಲ್ಲ ಅನ್ನೋದು ಈ ಹಿಂದೆ ನಾವು ನೋಡಿದ್ದೇವೆ ಅರ್ಥಶಾಸ್ತ್ರ ನಿಸರ್ಗ ವಿಜ್ಞಾನ ಇತ್ಯಾದಿಗಳನ್ನು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ವರ್ಗೀಕರಿಸಿದ ಕ್ರಮ ಮಂಡಿಸಿದ ಕ್ರಮಗಳನ್ನು ಕುರಿತು ಈ ಪೋಕೋ ತನ್ನ ಕೃತಿಯಲ್ಲಿ ಚರ್ಚಿಸುತ್ತಾನೆ ವಿವಿಧ ಜ್ಞಾನ ವಲಯಗಳಲ್ಲಿ ಉಂಟಾದ ಪಲ್ಲಟಗಳನ್ನು ನೋಡಿರಿ ಜ್ಞಾನ ವಲಯಗಳಲ್ಲಿ ಪಲ್ಲಟಗಳಾಗಿವೆ ವಚನ ಸಾಹಿತ್ಯದ ಸಂದರ್ಭದಲ್ಲಿ ನಾವು ಈ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ ಎಲ್ಲಿಯವರೆಗೆ ಸಾಹಿತ್ಯ ಸರಸ್ವತಿ ರಾಜಾಶ್ರಯದೊಳಗ ಬಂಧಿಯಾಗಿತ್ತು ಅಲ್ಲಿವರೆಗೆ ನಿಜವಾದ ಸಾಹಿತ್ಯದ ಅಭಿವ್ಯಕ್ತಿ ಎನ್ನುವುದು ಕವಿ ಹೃದಯದಿಂದ ಹೊರಬಾರಲೇ ಇಲ್ಲ ಅಂತ ತಿಳ್ಕೊಂಡು ನಾವು ವಚನ ಸಾಹಿತ್ಯದ ಸಂದರ್ಭದಲ್ಲಿ ನೋಡ್ತಾ ಬರ್ತೀವಿ ಯಾವಾಗ ವಚನ ಸಾಹಿತ್ಯ ಬಂತು ಆ ಸಂದರ್ಭದಲ್ಲಿ ಸಾಹಿತ್ಯ ಸರಸ್ವತಿ ಅನ್ನುವಂಥವಳು ರಾಜಾಶ್ರಯವನ್ನು ತೊರೆದು ಹೊರಬಂದು ಕವಿ ಹೃದಯದಿಂದ ನಿಜವಾಗಿ ಸ್ವತಂತ್ರ ಅಭಿವ್ಯಕ್ತಿಯನ್ನು ಮಾಡಿದಳು ಅನ್ನೋದನ್ನು ನಾವು ಈ ವಚನ ಸಾಹಿತ್ಯದ ಸಂದರ್ಭದಲ್ಲಿ ಅಧ್ಯಯನ ಮಾಡ್ತೇವೆ ಹಾಗಾಗಿ ವಿವಿಧ ಜ್ಞಾನ ವಲಯದಲ್ಲಿ ಉಂಟಾದ ಪಲ್ಲಟಗಳು ನೋಡ್ರಿ ಇದು ಬಹಳ ಅದ್ಭುತ ಯಾಕಂದರೆ ಸಾಹಿತ್ಯವನ್ನು ಒಂದು ಸಮಾಜ ಒಂದು ರಾಜಾಶ್ರಯ ಒಂದು ಸಂಸ್ಕೃತಿ ಒಂದು ಸಂಸ್ಕಾರ ಯಾವಾಗಲೂ ಅದು ನಿಯಂತ್ರಿಸ್ತಾ ಇರುತ್ತದೆ ಅದನ್ನು ಮೀರಿದಾಗ ಮಾತ್ರ ನಿಜವಾದ ಸಾಹಿತ್ಯದ ಅಭಿವ್ಯಕ್ತಿ ಆಗುತ್ತದೆ ಎನ್ನುವುದು ಫೂಕೋನ ಅಭಿಪ್ರಾಯ ದಿ ಆರ್ಡರ್ ಆಫ್ ಥಿಂಗ್ಸ್ ಅವನ ಕೃತಿಯೊಳಗೆ ಹಾಗಾಗಿ ಅದು ಏನು ಹೇಳ್ತಾನೆ ನೋಡ್ರಿ ವಿವಿಧ ಜ್ಞಾನ ವಲಯಗಳಲ್ಲಿ ಉಂಟಾದ ಪಲ್ಲಟಗಳನ್ನು ಪರಿಶೀಲಿಸುತ್ತಾ ಜ್ಞಾನದ ಪುರಾತತ್ವ ಶಾಸ್ತ್ರವನ್ನು ಅದು ಏನು ಹೇಳಿದೆ ಆರ್ಕಿಯಾಲಜಿ ಆಫ್ ನಾಲೇಜ್ ಅಂತ ಕರೆದ ಜ್ಞಾನ ಪಲ್ಲಟ ಆಗ್ತಾ ಬಂದಿದೆ ಪಲ್ಲಟವಾಗಿರ್ತಕ್ಕಂತಹ ಈ ಜ್ಞಾನದ ಮಜಲುಗಳನ್ನ ಫೂಕೋ ಆರ್ಕಿಯಾಲಜಿ ಆಫ್ ನಾಲೇಜ್ ಅಂತೇಳಿ ಈತ ಕರೆದ ಒಂದೊಂದು ಜ್ಞಾನದ ಜ್ಞಾನ ವಲಯದ ಸಂಕಥನಕ್ಕೂ ಸಾಮಾಜಿಕ ವರ್ತನೆಗಳಿಗೂ ಇದ್ದ ಸಂಬಂಧದ ಸ್ವರೂಪವನ್ನ ವಿವರಿಸುವಂತ ಕೆಲಸವನ್ನ ತನ್ನ ಕೃತಿಯಲ್ಲಿ ಮಾಡಿದ್ದಾನೆ ಫುಕೋನ ಸಂಕಥನದ ಪರಿಕಲ್ಪನೆಯು ಭಾಷೆಗೂ ಸಾಮಾಜಿಕ ಸಂಸ್ಥೆಗಳಿಗೂ ಇರುವ ಸಂಬಂಧವನ್ನು ಅದು ವಿವರಿಸುತ್ತದೆ ಮತ್ತು ಸಾಮಾಜಿಕ ಸಂಸ್ಥೆಗಳು ವಸ್ತು ಮತ್ತು ಅನುಭವಗಳಿಗೆ ರೂಪು ಕೊಡುವ ರೂಪ ಕೊಡು ರೂಪು ಕೊಡುವ ಭಾಷೆಯನ್ನು ನಿಯಂತ್ರಿಸುತ್ತವೆ ಇದು ಭಾಳ ಮುಖ್ಯ ನೋಡ್ರಿ ಅಂದರೆ ಫುಕೋ ಹೇಳೋದೇನಪ್ಪ ಅಂದ್ರೆ ಭಾಷೆ ಇವತ್ತು ಸಮಾಜದೊಳಗೆ ನಾವು ಯಾವ ಭಾಷೆಯನ್ನು ಸಾಮಾಜಿಕರು ಬಳಸ್ತಾ ಇದ್ದೀವೋ ಸಾಮಾಜಿಕರು ಬಳಸುವಂಥ ಈ ಭಾಷೆಯನ್ನು ನಿಯಂತ್ರಿಸುವ ಒಂದು ಶಕ್ತಿ ಇದೆ ಅದೇನದು ಸಾಮಾಜಿಕ ಸಂಸ್ಥೆ ಯಾವ ಸಾಮಾಜಿಕ ಸಂಸ್ಥೆಯ ಸದಸ್ಯರು ನಾವಾಗಿದ್ದೇವೋ ಆ ಸಾಮಾಜಿಕ ಸಂಸ್ಥೆಯ ಹಿಡಿತದೊಳಗ ಅದನ್ನು ಕೇಂದ್ರ ಕೇಂದ್ರವಾಗಿಟ್ಟುಕೊಂಡು ಅದಕ್ಕೆ ಒಗ್ಗುವ ರೀತಿಯ ಭಾಷೆಯನ್ನು ನಾವು ಬಳಸ್ಕೊಳ್ತಾ ಇರೋದರಿಂದ ಭಾಷೆಯ ನಿಜವಾದ ಅಭಿವ್ಯಕ್ತಿ ಆಗೋದಿಲ್ಲ ನಾವು ವ್ಯಕ್ತಪಡಿಸಿರ್ತಕ್ಕಂಥ ಭಾಷೆಯಲ್ಲಿ ಆ ಭಾಷೆಗೂ ಮೀರಿದಂಥ ಅಭಿಪ್ರಾಯಗಳು ಇರ್ತವೆ ಎನ್ನುವಂಥ ಭಾವ ಈ ಒಂದು ಫೂಕೋನ ವಿಚಾರದಲ್ಲಿ ಬರ್ತದೆ ಅದಕ್ಕೇನು ಹೇಳ್ದವ ಭೂಕೋನ ಸಂಕತನ ಅನ್ನುವಂಥ ಪರಿಕಲ್ಪನೆ ಏನ್ ಹೇಳ್ತದ ಭಾಷೆಗೂ ಸಾಮಾಜಿಕ ಸಂಸ್ಥೆಗಳಿಗೂ ಇರುವ ಸಂಬಂಧವನ್ನ ವಿವರಿಸುತ್ತದೆ ಅಂತ ಆತ ಹೇಳಿದ ಇನ್ನು ಮೂರನೇದಾಗಿ ಬರ್ತದ ಭಾಷೆಯಿಂದ ಈ ಭಾಷೆಯಿಂದ ನಾವು ಪಡೆಯುವ ಗ್ರಹಿಕೆಯು ಸಾಮಾಜಿಕ ಸಂಸ್ಥೆಗಳ ನಿರ್ಬಂಧಕ್ಕೆ ಪರೋಕ್ಷವಾಗಿ ಒಳಗಾಗಿರುತ್ತದೆ ಯಾವ ಭಾಷೆ ಸಾಮಾಜಿಕ ಸಂಸ್ಥೆಗಳ ನಿಯಂತ್ರಣಕ್ಕೊಳಪಟ್ಟು ನುಡಿಯಲ್ಪಟ್ಟಿದೆಯೋ ಆ ಭಾಷೆ ಕೇಳುಗನ ಕಿವಿಗೆ ಬಿದ್ದಾಗ ಕೇಳುಗನೂ ಕೂಡ ಏನು ಆ ಒಂದು ಭಾಷೆಯ ನಿಯಂತ್ರಣಕ್ಕೆ ನೈಸರ್ಗಿಕವಾಗಿ ಒಳಪಟ್ಟು ಬಿಡುತ್ತಾನೆ ಯಾಕಂದರೆ ನಿರ್ಬಂಧಿಸ್ ನಿರ್ಬಂಧಿಸಲ್ಪಟ್ಟಂಥ ಭಾಷೆ ಅಭಿವ್ಯಕ್ತಿಸಲ್ಪಟ್ಟಿದೆ ಆ ನಿರ್ಬಂಧಿಸಲ್ಪಟ್ಟಿರ್ತಕ್ಕಂಥ ಭಾಷೆಯನ್ನು ಸ್ವಚ್ಛಂದ ಮನಸ್ಸಿನ ಸಹೃದಯ ಕೇಳಿದಾಗ ಅವನೂ ಕೂಡ ನಿರ್ಬಂಧಕ್ಕೆ ಒಳಗಾಗುತ್ತಾನೆ ಅನ್ನೋದು ಇಲ್ಲಿರ್ತಕ್ಕಂಥ ಅಂಶ ಇದನ್ನು ಫೂಕೋ ಗುರುತಿಸಿದ ಸಂಕಥನದಿಂದ ಮುಕ್ತವಾದ ಅಥವಾ ಸಾಂಸ್ಥಿಕ ನಿಯಂತ್ರಣವಿಲ್ಲದ ಯಾವುದೇ ಜ್ಞಾನ ಜ್ಞಾನ ಮಾರ್ಗ ಅಥವಾ ಗ್ರಹಿಕೆ ಇರಲು ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯ ಯಾವುದು ಸಂಕಥನ ಸಂಕಥನದ ವಿಮರ್ಶೆಗೆ ಒಳಗಾಗುತ್ತದೆಯೋ ಸಂಕಥನದ ಅರ್ಥೈಸುವಿಕೆಯ ಪರಿಧಿಗೆ ಬರುವಂತಹ ಭಾಷೆ ಅಥವಾ ಸಾಹಿತ್ಯ ಏನಿದೆ ಆ ಭಾಷೆ ಸಾಹಿತ್ಯ ಅದು ಏನು ಮಾಡ್ತದೆ ಜ್ಞಾನ ಜ್ಞಾನಮಾರ್ಗ ಮತ್ತು ಗ್ರಹಿಕೆ ಅನ್ನುವಂಥದ್ದು ಏನಿದೆ ಅದು ಸಾಹಿತ್ಯದ ಸಂಕಥನದ ವ್ಯಾಪ್ತಿಗೆ ಬಾರದೇ ಇರಲು ಸಾಧ್ಯವೇ ಇಲ್ಲ ಅಷ್ಟೊಂದು ವಿಸ್ತಾರವಾಗಿರ್ತಕ್ಕಂತಹ ಕ್ಷೇತ್ರ ಸಂಕಥನದ್ದು ಅಥವಾ ಡಿಸ್ಕೋರ್ಸ್ ಆಗಿದೆ ಈ ಮಾತಿಗೆ ನಿದರ್ಶನವಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ರೂಪುಗೊಂಡಿರತಕ್ಕಂಥ ಸಾಹಿತ್ಯ ಎನ್ನುವಂಥ ಕಲ್ಪನೆಯನ್ನು ನಾವು ನೋಡಬಹುದು ಹತ್ತನೇ ಶತಮಾನದ ಸಾಹಿತ್ಯ ಅಂತೇಳಿ ಪರಿಗಣಿತವಾಗಿರ್ತಕ್ಕಂಥ ಪಠ್ಯಗಳಿಗೂ ಹತ್ತೊಂಬತ್ತನೇ ಶತಮಾನದಲ್ಲಿ ಸಾಹಿತ್ಯವೆಂದು ಪರಿಗಣಿಸಲ್ಪಟ್ಟಿರ್ತಕ್ಕಂಥ ಪಠ್ಯಗಳಿಗೂ ಸುಮಾರು ವ್ಯತ್ಯಾಸ ಇದೆ ಅವುಗಳನ್ನು ಸಂಕತನ ಗುರುತಿಸುವಂಥ ಕೆಲಸ ಮಾಡ್ತದೆ ಇಂಗ್ಲಿಷ್ ಶಿಕ್ಷಣ ಕ್ರಮಕ್ಕೆ ಗುರಿಯಾದವರು ಕೊಟ್ಟುಕೊಂಡಿರುವ ಸಾಹಿತ್ಯ ವ್ಯಾಖ್ಯೆಯಲ್ಲಿ ಯಾಕೆ ಕೆಲವು ಪಠ್ಯಗಳು ಸಾಹಿತ್ಯಿಕ ಪಠ್ಯವೆಂದು ಪರಿಗಣಿತವಾಗಿಲ್ಲ ಹೀಗೆಲ್ಲ ಸಂಕತ್ ವರು ಅದನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಇದು ಸಾಹಿತ್ಯಕ ಮೌಲ್ಯ ಎಂದು ನಿರ್ಧರಿಸುವ ವರ್ಗಗಳು ಮತ್ತು ಸಂಸ್ಥೆಗಳ ಸ್ವರೂಪವೇನು ಇದು ಸಂಕಥನದಲ್ಲಿ ಅಧ್ಯಯನ ಮಾಡಲ್ಪಡ್ತದೆ ಇಂತಹ ಪ್ರಶ್ನೆಗಳನ್ನು ಕೇಳಿಕೊಂಡರೆ ಫೂಕೋನ ಸಂಕಥನ ಪರಿಕಲ್ಪನೆ ನಮಗೆ ವ್ಯವಸ್ಥಿತವಾಗಿ ತಿಳಿಯಲು ಸಹಾಯವಾಗುತ್ತದೆ ಹಾಗಾಗಿ ದಿಸ್ಕೋರ್ಸ್ ಅಂತ ಅಧ್ಯಯನ ಮಾಡಕ್ಕೆ ನಾವು ಪರೋಕ್ಷವಾಗಿ ಯಾರನ್ನ ಅಧ್ಯಯನ ಮಾಡ್ದಂಗೆ ಫೂಕೋನನ್ನು ಅಧ್ಯಯನ ಮಾಡಿದಂಗೆ ಫ್ರೆಂಚ್ ವಿಮರ್ಶಕರ ಸಾಹಿತ್ಯದ ಬಗೆಗಿನ ನಿಜವಾದ ಅಭಿಪ್ರಾಯಗಳನ್ನು ಅಧ್ಯಯನ ಮಾಡಿದಂಗೆ ಆಗ್ತದೆ ಒಂದು ಸಾಹಿತ್ಯವನ್ನು ಅಖಂಡ ಜ್ಞಾನ ವಲಯಗಳನ್ನಾಗಿ ತೆಗೆದುಕೊಂಡು ಅಖಂಡ ಜ್ಞಾನ ವಲಯದ ರೂಪದಲ್ಲಿ ನೋಡುವಂತಹ ಪ್ರಕ್ರಿಯೆ ನಮಗೆ ರೂಢಿಯಾಗುತ್ತದೆ ಎನ್ನುವಂಥದ್ದು ಸಂಕಥನ ಹೀಗೆ ಈ ಸಂಕಥನ ಪ್ರಕ್ರಿಯೆ ಬರ್ತದ ಈ ಸಂಕಥನ ಅನ್ನುವಂಥ ಪರಿಕಲ್ಪನೆಯನ್ನ ಒಳಗೊಂಡಿರ್ತಕ್ಕಂಥ ಕೃತಿಗಳನ್ನು ಈಗಾಗಲೇ ಆರಂಭದಲ್ಲೇ ನಾವು ಚರ್ಚೆ ಮಾಡಿದ್ದೀವಿ ಸಿ ರಾಮಚಂದ್ರನ್ ಪ್ರಮುಖ ಸಾಹಿತ್ಯಿಕ ಸಾಂಸ್ಕೃತಿಕ ಪರಿಕಲ್ಪನೆಗಳು ಅಂತೇಳಿ ಅವರು ಪ್ರಜಾವಾಣಿಯೊಳಗ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇಪ್ಪತ್ತೆರಡು ಫೆಬ್ರವರಿ ಮತ್ತು ಒಂದರ ಮಾರ್ಚ್ ರಲ್ಲಿ ಎಂದು ಕೊಟ್ಟಿದ್ದರು ಅದನ್ನು ನೀವು ನೋಡಬಹುದು ಎರಡನೇದಾಗಿ ಮ್ಯಾಲ್ ಮಾಲ್ಕಮ್ ಕಾಲ್ಥಾರ್ಡ್ ಅಂತ ಬರ್ತಾರೆ ಆ್ಯನ್ ಇಂಟ್ರಡಕ್ಷನ್ ಆಫ್ ಡಿಸ್ಕೋರ್ಸ್ ಅನಾಲೈಸಿಸ್ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬರ್ತದೆ ಇನ್ನೊಂದು ಪುಸ್ತಕ ಇದೆ ಗಿಲಿಯನ್ ಬ್ರೋನ್ ಆ್ಯಂಡ್ ಜಾರ್ಜ್ ಜೂಲಿಯಾ ಅವರು ಡಿಸ್ಕೋರ್ಸ್ ಅನಾಲೈಸಿಸ್ ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಬರೀತಾರೆ ಇನ್ನು ಕೊನೆಯದಾಗಿ ವೆಂಡೆಲ್ ವಿ ಹ್ಯಾರೀಸ್ ಅಂತ ಇಂಟರ್ಪ್ರಿಟಿವ್ ಆ್ಯಕ್ಟ್ಸ್ ಅಂತ ನೈ ನೈನ್ಟೀನ್ ಏಯ್ಟಿ ಏಯ್ಟ್ನಲ್ಲಿ ಬಂದಿರತಕ್ಕಂತಹ ಒಂದು ಕೃತಿ ಈ ಎಲ್ಲ ಕೃತಿಗಳನ್ನು ಕೂಡ ಹೆಚ್ಚಿನ ಮಾಹಿತಿಗಾಗಿ ನಾವು ಅಧ್ಯಯನ ಮಾಡಿಕೊಂಡು ಈ ಪರಿಕಲ್ಪನೆಯನ್ನು ಇನ್ನೂ ಹೆಚ್ಚು ಆಳವಾಗಿ ತಿಳಿದುಕೊಳ್ಳಲು ಸಾಧ್ಯವಾಗ್ತದೆ ವಿದ್ಯಾರ್ಥಿಗಳೇ ಸುಮಾರು ವಿದ್ಯಾರ್ಥಿ ಮಿತ್ರರು ಸಂಸ್ಕೃತಿ ಸಂಬಂಧಪಟ್ಟಂತಹ ವಿಭಾಗದ ಬಿಡಿ ಬಿಡಿ ಅಧ್ಯಾಯಗಳನ್ನು ಕೂಡ ನಮ್ಮ ಅಧ್ಯಯನಕ್ಕೆ ಒದಗಿಸ್ಕೊಡ್ರಿ ಸರ್ ಅಂತ ಕೇಳ್ಕೊಳ್ತಾ ಇದ್ದರು ಅವರು ಕೇಳಿದ್ದರಿಂದ ಇನ್ನಿಷ್ಟು ಪರಿಕಲ್ಪನೆಯನ್ನು ಬಿಟ್ಟು ನಾನು ಇವತ್ತು ಈ ಸಂತ ಕಥನವನ್ನು ತಮ್ಮ ಅಧ್ಯಯನಕ್ಕೆ ಕೊಟ್ಟಿದ್ದೇನೆ ನನಗೆ ನಿಲ್ಕಿದಷ್ಟು ಮಟ್ಟಿಗೆ ನಾನು ತಮ್ಮ ಅಧ್ಯಯನಕ್ಕೆ ಈ ಕೊಡುವಂಥ ಪ್ರಯತ್ನ ಮಾಡಿದ್ದೇನೆ ನಾನು ಮಾಡಿದ ಈ ಪ್ರಯತ್ನ ನಿಮ್ಮ ಪರೀಕ್ಷೆಗೆ ಉಪಯೋಗವಾಗಲಿ ಅಂತೇಳಿ ಹಾರೈಸ್ತಾ ನಾನು ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಮುಂದಿನ ದಿನಗಳಲ್ಲೂ ಕೂಡ ಮತ್ತು ವಿಮರ್ಶಕರು ಏನು ಈ ಸಂಸ್ಕೃತಿ ಚಿಂತಕರು ಏನು ಬರ್ತಾರೆ ಭಾರತೀಯ ಮತ್ತು ಪಾಶ್ಚಾತ್ಯರು ಆ ವಿಡಿಯೋಗಳನ್ನು ಕೂಡ ನಾನು ಮುಂದಿನ ದಿನಮಾನಗಳಲ್ಲಿ ತಮ್ಮ ಅಧ್ಯಯನಕ್ಕೆ ಸರಿಯಾದ ಸಮಯಕ್ಕೆ ಕೊಡ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವರಿಗೂ ಧನ್ಯವಾದಗಳು ಪ್ರಿಯ ವಿದ್ಯಾರ್ಥಿಗಳಿಗೆ ಪ್ರಿಯ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು